ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ನೋಡೋಣ. ಭಾನುವಾರ 11 ಆಗಸ್ಟ್ 2024 ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷದ ಸಪ್ತಮಿ ತಿಥಿ ಸ್ವಾತಿ ನಕ್ಷತ್ರ ಶುಭಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ತುಳಸಿದಾಸರ ಜಯಂತಿ. ನಾವು ಇವತ್ತೇನಾದರೂ ಹನುಮರ ಉಪಾಸನೆ ಮಾಡ್ತೇವೆ, ಹನುಮಾನ್ ಚಾಲೀಸ ಹೇಳ್ಕೊತೇವೆ ಅನ್ನೋದಾದರೆ ಅದರ ಹಿಂದೆ ಬಹುದೊಡ್ಡ ದೈವೀಕ ಶಕ್ತಿ ಇದೆ. ಅದು ತುಳಸಿದಾಸರು. ಅದೊಂದು ಪವಾಡ ಮಕ್ಕಳೇ. ತುಳಸಿದಾಸರ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ದೊಡ್ಡ ದಂತೆ ಕಥೆಗಳೇ ಇದ್ದಾವೆ, ನೈಜ ಕಥೆಗಳಿದ್ದಾವೆ. ಹೌದು, ಅಂಥದ್ದೊಂದು ಶಕ್ತಿ. ಅಂಥ ತುಳಸಿದಾಸರನ್ನು ನೆನೆಸದೆ ಹನುಮಾನ್ ಚಾಲೀಸ ಉಪಾಸನೆ. ನಾವೆಲ್ಲರೂ ಸದಾ ಇವತ್ತೇನಾದರೂ ದೇಹಶಕ್ತಿ, ಖಂಡಶಕ್ತಿ, ಮನೋಶಕ್ತಿ, ಬುದ್ಧಿಶಕ್ತಿ, ವಾಕ್ಶಕ್ತಿ ಇವುಗಳನ್ನು ಪಡೆಯಬೇಕೆಂದರೆ ಹನುಮಾನ್ ಚಾಲೀಸ ಸದಾ ಕೇಳಬೇಕು ಅಂತ ಹೇಳ್ತೆ. ಅದರ ಜೊತೆ ಲೋಕಕ್ಕೆ ಕೊಟ್ಟಂಥ ಹನುಮಾನ್ ಚಾಲೀಸ, ಆ ತುಳಸಿದಾಸರಂಥ ಮಹಾಗುರುಗಳನ್ನು ಕೂಡ ನಾವು ನೆನೆಸ್ಕೊಳ್ತಾ ಇವತ್ತಿನ ಒಂದು ಪುಟ್ಟ ಕತೆ. ನಿನ್ನಲ್ಲಿಯೇ ಬೆಳಕಿದೆ, ಆ ಬೆಳಕನ್ನು ಹುಡುಕು. ನಿನ್ನಲ್ಲಿಯೇ ಸಂಪತ್ತಿದೆ, ಆ ಒಂದು ಸಂಪತ್ತನ್ನು ಹುಡುಕು. ನಿನ್ನಲ್ಲಿಯೇ ಶಕ್ತಿ ಇದೆ, ಆ ಶಕ್ತಿಯನ್ನು ಹುಡುಕು. ನಿಶಕ್ತಿಯನ್ನಲ್ಲ, ಎಲ್ಲರ ಜೀವನದಲ್ಲೂ ದೇವರು ಬೆಳಕು ಹಾಗೂ ಕತ್ತಲೆ ಕೊಟ್ಟಿರ್ತಾನೆ. ಹೌದು, ಶ್ರೀಮಂತಿಕೆಯೂ ಕೊಟ್ಟಿರ್ತಾನೆ, ಬಡತನವೂ ಕೊಟ್ಟಿರ್ತಾನೆ. ಬಳಸ್ಕೊಳ್ಳೋ ವಿಧಾನ ನಮಗೆ ಗೊತ್ತಿರಬೇಕು. ಅಗಣಿತ ಶಕ್ತಿಯೂ ಕೊಟ್ಟಿರ್ತಾನೆ, ನಿಶಕ್ತಿಯೂ ಕೊಟ್ಟಿರ್ತಾನೆ. ನಾನು ಹಾಗಾಗಿ ಹೇಳ್ತಿರ್ತೇನೆ, ಊರ ಗೆದ್ದವ ಮನೆ ಗೆಲ್ಲಲಾರ, ಮನೆ ಗೆದ್ದವ ಊರ ಗೆಲ್ಲಲಾರ. ನಿನ್ನಲ್ಲಿಯ ಆ ಒಂದು ಬೆಳಕನ್ನ ಹುಡುಕು, ಖಂಡಿತ ಗೆಲುವಾಗುತ್ತೆ. ಒಮ್ಮೆ ಬಹುದೊಡ್ಡ ಸಂತರು ಊರಿಂದ ಊರಿಗೆ ಸದಾ ಪ್ರಯಾಣ, ಅವರ ಶಕ್ತಿಯೇ ಇನ್ನೊಬ್ಬರಿಗೆ ದಾರಿ ತೋರಿಸ್ತಕ್ಕಂಥದ್ದು ಚೈತನ್ಯ ಪ್ರವಚನ. ನಿಜ ಹೇಳಬೇಕು ಅಂದ್ರೆ ಇವತ್ತು ಎಷ್ಟೋ ತುಂಬ ಆತ್ಮತೃಪ್ತಿ ಇದೆ, ಸಾವಿರಾರು ಕರೆಗಳು ಬಂದಿದೆ. ಗುರುಜಿ, ನೀವು ನಮ್ಮ ಮನೆಗೆ ಬರ್ತೀನಿ ಅನ್ನೋದಾದರೆ ನಾವು ಕಾಯ್ತಿರ್ತೇವೆ. ನನಗೇನು ಇಷ್ಟ ಗೊತ್ತಾ ಮಕ್ಕಳೇ, ನಿಮ್ಮ ಶಕ್ತಿ ಊರಿಗೆ ಪರಿಚಯ ಮಾಡಿಸ್ಬೇಕು, ನಿಮ್ಮವ್ರಿಗೆ ಪರಿಚಯ ಮಾಡಿಸ್ಬೇಕು. ನೀವು ಯಾರು, ನಿಮ್ಮ ಬಲವೇನು, ನಿಮ್ಮ ಶಕ್ತಿ ಏನು? ಯಾಕೋ ಬರೀ ಬೆಂಗಳೂರಿಗೆ ಮಾತ್ರ ಅಂದ್ಕೊಂಡವನು ದೂರ ದೂರದ ಊರುಗಳಿಂದ ಕರೆಗಳು. ನಮ್ಮೂರಿಗೆ ಬರಬೇಕು, ನೀವು ನಮ್ಮ ಜೊತೆ ಕುಳಿತು ಒಂದು ಪ್ರವಚನ ಕೊಡಬೇಕು. ಖಂಡಿತ ನನಗೆ ಆ ನಿಮ್ಮ ಶಕ್ತಿಯನ್ನು ಪರಿಚಯ ಮಾಡಿಸ್ಕೊಡೋದೇ ನನಗೆ ಆಸೆ. ನನ್ನ ಶಕ್ತಿ ಬಿಡಿ, ಒಂದು ಆಚಾರ್ಯನಿಗೆ ಇನ್ನೊಬ್ಬರ ಶಕ್ತಿ ಪರಿಚಯ ಮಾಡಿಸ್ಕೊಡ್ಬೇಕು, ಇನ್ನೊಬ್ಬರ ದಾರಿ ಮಾಡಿಸ್ಕೊಡ್ಬೇಕು. ನಿಮ್ಮ ಶಕ್ತಿ ಪರಿಚಯ ನಿಮಗೆ ಗೊತ್ತಿಲ್ಲ, ನೀವು ಯಾರು ಗೊತ್ತಿಲ್ಲ, ನಿಮ್ಮ ದೈತ್ಯ ಶಕ್ತಿ ನಿಮಗೆ ಗೊತ್ತಿಲ್ಲ, ನಿಮ್ಮಲ್ಲಿರುವ ಒಂದು ಅಂತರಂಗಿಕ ಶಕ್ತಿ ನಿಮಗೆ ಗೊತ್ತಿಲ್ಲ. ಇಲ್ಲೋ ಒಂದು ಸಣ್ಣ ಸಣ್ಣ ಪ್ರಭಾವಗಳಿಗೆ ಒಳಗಾಗಿ ಬೆಂದು ಬಿಡ್ತೀರಿ ಮಕ್ಕಳೇ. ಆ ಬೇಯಬಾರದು ಅನ್ನೋ ಕಾರಣಕ್ಕೆ ನಿಮ್ಮೂರಿಗೆ ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮವ್ರಿಗೆ ಗೊತ್ತಾಗ್ಬೇಕು ನೀವು ಯಾರು ಅಂತ. ನಿಮ್ಮವ್ರನ್ನ ಸೇರಿಸಿ, ನಿಮ್ಮ ಬಂಧುಗಳನ್ನ, ನಿಮ್ಮ ಆತ್ಮೀಯರನ್ನ ಸೇರಿಸಿ ಬರ್ತೇನೆ. ನಿಮ್ಮ ಮನೇಲಿ ಒಂದು ಪುಟ್ಟ ಕಾಫಿ, ನಿಮ್ಮ ಶಕ್ತಿ ತೋರಿಸ್ಕೊಟ್ಟು ಒಂದು ಸಮಾಧಾನ, ಹೋಗ್ರೋ ಹಿಂಗೆ ಅಂತ ಬೆನ್ನು ತಟ್ಟಿ ಬರಬೇಕು. ಇದೇ ಆ ಶಕ್ತಿ. ಎಲ್ಲರಲ್ಲೂ ಇದೆ ಮಕ್ಕಳೇ, ಎಲ್ಲರಲ್ಲೂ ಇದೆ. ಒಬ್ಬ ಗುರುವಿನ, ಒಬ್ಬ ಅಧ್ಯಾಪಕನ ಒಂದು ಕೆಲಸ ಏನು ಗೊತ್ತ? ನಮ್ಮ ಕೆಲಸವೇ ನಿಮ್ಮ ಶಕ್ತಿಯನ್ನು, ನಿಮ್ಮ ಹತ್ರ ತೋಟ ಇದೆ, ಆ ತೋಟದಲ್ಲಿ ಯಾವ ಬೆಳೆ ಬೆಳೆದ್ರೆ ಉತ್ತಮ, ಆ ಮಣ್ಣಿನ ಶಕ್ತಿ ಏನು, ನಿಮ್ಮ ಶಕ್ತಿ ಏನು, ನೀವೆಷ್ಟೊತ್ತು ಕೆಲಸ ಮಾಡಬಲ್ರಿ, ಬಾಳೆ ಬೆಳೆದ್ರೆ ಚೆಂದನ. ಒಂದೊಂದು ಮಣ್ಣಿಗೆ ಒಂದೊಂದು ಶಕ್ತಿ ಇರುತ್ತೆ. ಒಂದು ಮಣ್ಣಲ್ಲಿ ಹತ್ತಿ ಬೆಳೆಯೋ ಶಕ್ತಿ ಇರುತ್ತೆ, ಒಂದು ಮಣ್ಣಲ್ಲಿ ಶುಂಠಿ ಬೆಳೆಯೋ ಶಕ್ತಿ ಇರುತ್ತೆ, ಒಂದು ಮಣ್ಣಲ್ಲಿ ಬರೀ ಜೋಳ ಬೆಳೆಯೋ ಶಕ್ತಿ ಇರುತ್ತೆ, ಒಂದು ಮಣ್ಣಲ್ಲಿ ಮಿಶ್ರತಳಿ. ಹಾಗೆ ನಿಮಗೂ ಅಷ್ಟೆ, ಮಿಶ್ರತಳಿ ಬೆಳೆಯೋ ಶಕ್ತಿ ಇರುತ್ತೆ, ಬಂಗಾರದಂಥ ಗಂಧದ ಮರ ಹಾಕುವಷ್ಟು ಶಕ್ತಿ ಇರುತ್ತೆ. ಗೊತ್ತಿಲ್ಲದೆ ಒಂದು ಸಣ್ಣ ಸೌದೆ ಗಿಡ ಹಾಕೊಂಡು ಕೂತ್ಬಿಟ್ಟಿರ್ತಾರೆ ಕೆಲವರು.
ಬರೀ ಕೊತ್ತಂಬರಿ ಸೊಪ್ಪು ಬೆಳೀತಾ ಕೂತ್ಕೊಬಿಟ್ಟಿರ್ತಾರೆ, ಬರೀ ನಿಂಬೆಹಣ್ಣು ಹಾಕೊಂಡು ಕೂತು ಬಿಟ್ಟಿರ್ತಾರೆ. ಅದನ್ನ ಒಬ್ಬ ಅಧ್ಯಾಪಕನಾಗಿ ನಿನಗಿದು ಬರುತ್ತೆ, ಇದು ಇದರಲ್ಲಿ ಹೆಚ್ಚು ಗಮನ ಕೊಡು ಅಂತ ಹೇಳಿಕೊಡುವ ಕೆಲಸ ನಮ್ಮಿಂದ ಆಗ್ಬೇಕಷ್ಟೆ. ಅದಕ್ಕೆ ನಿಮ್ಮ ಹತ್ರ ಬರ್ತಿದ್ದೇನೆ, ನಿಮ್ಮ ಬಳಿಗೆ ಬರ್ತಿದ್ದೇನೆ, ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮವ್ರಿಗೆ ತೋರಿಸ್ಬೇಕು. ಇದು ನಮ್ಮವ್ರಿಗೆ ಗೊತ್ತ, ನಮ್ಮ ಮಗು ಗೊತ್ತಾಯ್ತು, ನಮ್ಮ ಮನೆಯವ್ರ ಗೊತ್ತಾಯ್ತು, ನಮ್ಮ ಕುಟುಂಬ ಗೊತ್ತಾ, ನಮ್ಮ ಸೋದರಿ ಗೊತ್ತಾ, ನಮ್ಮ ತಾಯಿ ಗೊತ್ತಾ, ನಮ್ಮ ಅಣ್ಣ ಗೊತ್ತಾ, ನಮ್ಮ ತಂದೆ ಸಮಾನರು ಪಿತೃ ಸಮಾನರು ಗೊತ್ತಾ, ಇವರ ನೆರಳು ನಮ್ಮ ಜೊತೆಲೂ ಇದೆ ಅನ್ನತಕ್ಕಂಥದ್ದು ತೋರಿಸ್ಲಿಕ್ಕೆ ಬರ್ತಿರೋದು ಖಂಡಿತ. ಒಂದು ಸಣ್ಣ ಬದಲಾವಣೆಗಳ ಮಾತುಗಳು ಮಾತಾಡ್ತಿದ್ದೇವೆ, ದೂರ ದೂರಿಗೂ ಕೂಡ ಕರೆ ಬಂದಿರೋದ್ರಿಂದ ಬರ್ತೇನೆ ಮಕ್ಕಳೇ. ಪುಟ್ಟು ಪ್ರಯತ್ನ, ತಿಂಗಳಿಗೊಮ್ಮೆಯಾದರೂ ಒಂದು ಊರಿಗೆ ಬಂದು ನಿಮ್ಮೂರು ನಿಮ್ಮ ಜನ ನಿಮ್ಮ ಮಗಳನ್ನು ಪರಿಚಯಿಸ್ಬೇಕು. ಇಂಥದ್ದೇ ಒಂದು ಗುರು, ಇದೇ ರೀತಿಯ ಒಂದು ಪಯಣ. ಸದಾ ಒಂದೂರಿಂದ ಒಂದೂರಿಗೆ ಹೋಗೋದು, ಒಂದು ಆಚಾರ್ಯ ಅಂದಮೇಲೆ ಒಂದು ಭಿಕ್ಷಾಟನೆ, ವಿದ್ಯಾಭಿಕ್ಷಾಟನೆ ಅಂದ್ಕೊಳ್ಳಿ, ಇನ್ನೊಬ್ಬರಲ್ಲಿರುವ ವಿದ್ಯೆಯನ್ನು ಶಕ್ತಿಯನ್ನಾಗಿ ಪರಿಚಯಿಸ್ತದೆ. ಹೀಗೆ ಊರಿಂದ ಊರ ಬರ್ತಿದ್ದಂಥ ಸಂದರ್ಭದಲ್ಲಿ ಪ್ರವಚನ ಅಧ್ಯಯನ ಚಿಂತನ ದಾರಿ ತೋರಿಸುವ ಮಾರ್ಗದರ್ಶನದ ಗುರುವಿಗೆ ಒಮ್ಮೆ ಒಂದೂರಿಗೆ ಬರ್ತಾರೆ. ಅಲ್ಲೇ ಒಂದು ಬಿಡಾರ, ಒಂದು ಸಣ್ಣ ಗುಡಿಸ್ಲು, ಊರು ಹೊರಗಡೆ ಹುಡುಕೋತಾರೆ. ಅರಮನೆಯ ಮೋಹವಿಲ್ಲ ಒಂದು ಆಚಾರ್ಯನಿಗೆ, ಸಾಮಾನ್ಯ ಅಸಾಮಾನ್ಯ ಅವುಗಳ ಎರಡರ ಅವಗಾಹನೆಯಿಲ್ಲ, ಎಲ್ಲರೂ ಒಂದೇ, ಎಲ್ಲರನ್ನೂ ಬೆನ್ನು ತಟ್ಟುವುದೇ ಒಂದು ಗುರುವಿನ ಕೆಲಸ, ಆಚಾರ್ಯನ ಕೆಲಸ. ಸರಿ, ಉಳ್ಕೋತಾರೆ. ಬೆಳಿಗ್ಗೆ ಎದ್ದು ತಮ್ಮ ಪಾಡಿಗೆ ತಮ್ಮ ನಿತ್ಯಾನುಷ್ಠಾನ ಕರ್ಮಗಳನ್ನು ಮುಗಿಸ್ಕೊಂಡು, ಹೇಗೋ ಭವತಿ ಭಿಕ್ಷಾನ್ ದೇಹಿ, ಬೆಳಗಿನ ಒಂದು ಸಣ್ಣ ಪ್ರಸಾದ ಅಂತ ಮನೆ ಮನೆಗೂ ಹೋಗ್ತಿರ್ಬೇಕಾದ್ರೆ, ಅಲ್ಲೊಬ್ಬ ಒಂದು ಕಟ್ಟೆ ಒಂದು ಭಿಕ್ಷುಕ ಒಂದು ಪೆಟ್ಟಿಗೆ ಮೇಲೆ ಮಲಗಿಬಿಟ್ಟಿದ್ದಾನೆ. ಇವ್ರು ಬರ್ತಿರ್ಬೇಕಾದ್ರೆ ಎದ್ದು ಕೂತ್ಕೊಂಡು ಗುರುಗಳನ್ನ ನೋಡ್ದ, ಓಹೋ ವಿಶೇಷ ಭೂಷಣ, ಅಲಂಕಾರ ಭೂಷಣ, ಒಂದು ಗುರು ಹಾಗೇ ಇರಬೇಕು. ಗುರುಗಳೇ ಭವತಿ ಭಿಕ್ಷಾನ್ ದೇಹಿ, ಇವರೇ ಭಿಕ್ಷೆಗೆ ಬಂದಿದ್ದಾರೆ, ಗುರುಗಳ ಹತ್ರ ಏನಿರುತ್ತೆ? ನಿಜವಾದ ಗುರು ಏನನ್ನೂ ಇಟ್ಕೊಳ್ಳಲ್ಲ, ತನ್ನದೆಲ್ಲ ಕೊಟ್ಟು ಬಿಡ್ತಾನೆ. ಅಂಥದ್ದೊಂದು ವೈರಾಗ್ಯ ಸ್ಥಿತಿಗೆ ನೀವು ಹೋಗ್ಬಾರ್ದು ಮಕ್ಕಳೇ, ಅಂಥ ಕೆಲಸ ಮಾಡಿಬಿಟ್ಟಿರ. ಬಿಟ್ಟು ಕೊಡಬಾರದು, ಬಿಟ್ಟು ತಗೋಬಾರದು, ನೀವು ಯಾವತ್ತೂ ಹಂಗಿರಬಾರ್ದು. ಹೌದು, ಯಾವುದೇ ಕಾರಣಕ್ಕೂ ಯಾವುದು ಬಿಟ್ಟು ಕೊಡಬಾರ್ದು. ಕೆಲವರು ಬಿಟ್ಟು ಕೇಳೋದು ಜಾಸ್ತಿ, ಬಿಟ್ಟು ಬಯಸೋದು ಜಾಸ್ತಿ, ಕಷ್ಟಪಡೋದೆಲ್ಲ ಬಂದ್ಬಿಡ್ಬೇಕು. ದೇವರ ದರ್ಶನಕ್ಕೂ ಕೂಡ ನಾವು ಹೋದಾಗ ಅಲ್ಲೊಂದು ಉಂಡಿನಲ್ಲಿ ಏನಾದರೂ ಹಾಕ್ಬರ್ಬೇಕು, ಗೊತ್ತಿದೆಯಾ? ಆ ದೇವರ ಮುಂದ್ಗಡೆ ಏನು ಧೂಪ ದೀಪ ನೈವೇದ್ಯ ಅಲಂಕಾರ, ಆ ಹೆಸರಲ್ಲಿ ಕಲ್ಯಾಣೋತ್ಸವ ವಸಂತೋತ್ಸವ ಅನ್ನ ಸೇವೆ ಇದೆಲ್ಲ ಹೇಗೆ ನಡೆಯುತ್ತೆ? ಒಂದು ದೇವರ ಬಳಿ ಹೋದಾಗ ಬರಿಗೆಯಲ್ಲಿ ಹೋಗ್ಬಾರ್ದು, ದೇವರ ಬಳಿ, ಗುರು ಬಳಿ, ಆಚಾರ್ಯರ ಬಳಿ, ಅಕ್ಕ ತಂಗಿರ ಬಳಿ, ವಯಸ್ಸಾದವರ ಬಳಿ ಬರಿಗೆಯಲ್ಲಿ ಹೋಗೋ ಹಾಗಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಕೆಲವರು ಅದನ್ನು ಬಯಸ್ತಾರೆ, ಬಿಟ್ಟು ಕೊಡಬಾರ್ದ, ಯಾಕೆ ದುಡ್ಡು ಮಾಡ್ಕೋತಾರೆ ಅಂತ. ಯಾವುದು ಬಿಟ್ಟು ಇಲ್ಲ, ನೀವು ಭೂಮಿಗೆ ಬರಬೇಕಾದ್ರೆ ಡಾಕ್ಟ್ರಿಗೆ ದುಡ್ಡು ಕೊಡದೆ, ಅಲ್ಲಿ ಆಸ್ಪತ್ರೆಗೆ ದುಡ್ಡು ಕೊಡದೆ, ನಿಮ್ಮ ತಾಯಿ ಒಂದು ತಿನ್ನೋದಕ್ಕೆ ಖರ್ಚು ಮಾಡದೆ ಭೂಮಿಗೆ ಇಳಿದು ಬಿಟ್ರೆ, ತಿನ್ನಬೇಕು ವಿಧ ವಿಧವಾದಂಥ ಪ್ರೋಟೀನ್ಸ್ ಎಲ್ಲ ತಿನ್ನಬೇಕು, ನನ್ನ ಮಗು ಗಟ್ಟಿಯಾಗಿ ಭೂಮಿಗೆ ಇಳಿಬೇಕು ಅಂತ ಏನೇನೋ ಸೊಪ್ಪುಗಳೆಲ್ಲ ತಿನ್ನಿಸ್ತಾರೆ, ಯಾರೂ ಬಿಟ್ಟು ಕೊಡಲ್ಲ. ಆಸ್ಪತ್ರೆಗೆ ಹೋದರೂ ಅಷ್ಟೇ, ಆ ಸೋಲಗಿತ್ತಿಗೂ ದುಡ್ಡು ಕೊಡಬೇಕಿತ್ತು ಹಿಂದೆ. ಈಗೆಲ್ಲ ನರ್ಸು ಅಂತೀವಿ, ಒಂದು ಮಗುನ ತೋರಿಸ್ಬೇಕು ಅಂದ್ರೂ ಕೂಡ ಖುಷಿಯಿಂದ ದುಡ್ಡು ಇಡ್ತಾರೆ. ನಿಮ್ಗೊಂದು ನೀವು ಅಪ್ಪ ಆಗ್ಬಿಟ್ರಿ ಅಂದ್ರೆ ಅದ್ರ ಆನಂದ ನಿಮ್ಗೆ ಗೊತ್ತಿದೆ, ಅಮ್ಮ ಆಗ್ಬಿಟ್ರಿ ಅಂತ ಹೇಳಿದ ತಕ್ಷಣ. ಯಾವುದು ಬಿಟ್ಟು ಇಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಬೆವರು ಸುರಿಸದೆ ಒಂದು ಅಧ್ಯಯನ ನೆನಪಿಟ್ಕೊಳ್ಳಿ, ಒಂದು ವಿದ್ಯೆ ಬಿಟ್ಟು ಅಲ್ಲ. ನನ್ನ ವಿದ್ಯೆ ಅಂತೂ ಬಿಟ್ಟು ಅಲ್ಲವೇ ಇಲ್ಲ. ಕೆಲವರು ಇದ್ದಾರೆ ಮೂಢರುಗಳು, ಏನೇನೋ ಮಾತಾಡ್ತಿರ್ತಾರೆ, ಇದು ಬಿಟ್ಟು ಅದು ಬಿಟ್ಟು ಇದು ಬಿಟ್ಟು, ಯಾಕೆ ಜೀವನವೇ ಬಿಟ್ಟು ಹೀಗೆ ಅಂದ್ಕೊಂಡು ಬದುಕ್ತಕ್ಕಂಥ ಕೆಲವು ಇದ್ದಾರೆ ವ್ಯಕ್ತಿಗಳು. ಏನು ಮಾಡ್ತೀರಿ ಮೂಢರು ನೋಡಿ, ಈ ಗುರುಗಳಿಗೂ ಅದೇ, ಏನೋ ಇವನು ಈ ಥರ ಕೂತ್ಕೊಂಡಿದ್ದಾನೆ, ಭವತಿ ಭಿಕ್ಷಾ ಅಂದೇ, ತಾನೇನೋ ಆಚಾರ್ಯ, ಒಂದು ಮೂರು ಮನೆಯಲ್ಲಿ ಒಂದು ಭಿಕ್ಷಾಟನೆ ಒಂದಷ್ಟು ಪ್ರಸಾದ, ಸರಿ ನೋಡಿದ್ರೆ ಅವನು ಭಿಕ್ಷೆ ಬಿಡ್ತಾ ಕೂತಿದ್ದಾನೆ ಅಂತ ಹೇಳಿಬಿಟ್ಟು ನೋಡಿದ್ರು. ನೋಡ್ತಿದ್ದಾಗಿ ಅವನು ಕುಳಿತುಕೊಂಡಿದ್ದಂತ ಒಂದು ಪೆಟ್ಟಿಗೆ ಮೇಲೆ ಕೂತ್ಕೊಂಡಿದ್ದ, ಮರದ ಪೆಟ್ಟಿಗೆ. ಭಿಕ್ಷೆ ಆಗಿರಲಿ, ಈ ಪೆಟ್ಟಿಗೆಲಿ ಏನಿದೆ ಅಂತ ಹೇಳಿದ್ರು. ಅವನಿಗೊಂದು ಒಂದು 50-60 ವರ್ಷ. ನನಗೆ ಗೊತ್ತಿಲ್ಲ, ನೀವು ನನಗೆ ಭಿಕ್ಷೆ ಹಾಕಿ ಫಸ್ಟ್ ಒಂದು, ನನ್ನ ಭಿಕ್ಷೆ ಆಮೇಲೆ ಇರಲಿ, ಸಂತರು ಸಂತರೇ,
ದಿವ್ಯ ದೃಷ್ಟಿಯೇ, ಅವರು ಗೋಚರಿಸ್ಬಿಡ್ತು. ಈ ದಡ್ಡ ತನ್ನಲ್ಲಿರುವ ಬೆಳಕನ್ನು ಬಿಟ್ಟು ಊರೆಲ್ಲ ಭಿಕ್ಷೆ ಬೆಳೆದಾ ಕೂತಿದ್ದಾನೆ. ತನ್ನಲ್ಲಿರುವ ಶಕ್ತಿ, ತನ್ನಲ್ಲಿರುವ ಧನ, ತನ್ನಲ್ಲಿರುವ ಸಂಪತ್ತು, ತನ್ನಲ್ಲಿರುವ ಧೈರ್ಯ, ತನ್ನಲ್ಲಿರುವ ಕೆಲವರು ನಮ್ಮನ್ನ ನಿರುತ್ಸಾಹ ಪಡಿಸ್ತಾರೆ, ಮಕ್ಕಳೇ ನಿರುತ್ಸಾಹ ಪಡಿಸ್ತಾರೆ. ಏ ನಿನ್ ಯೋಗ್ಯತೆ ಇಷ್ಟೇ, ಏ ನೀನೇನು ಮಾಡಲ್ಲ, ನಿನಗೆ ದುಡಿಯೋಗ ಬರಲ್ಲ, ನೀನ್ ಇಷ್ಟೇ. ಈ ತರ ಕೆಲವು ಗಂಡಂದ್ರು ಹೆಣ್ಮಕ್ಳನ್ನ ಹೇಳ್ತಾರೆ. ಮೊನ್ನೆ ಒಂದು ತಾಯಿ ಜೀವ ಚಾಮರಾಜನಗರದಿಂದ ಕಣ್ಣೀರು ಪುಟತಾಯಿ, ನಮ್ಮ ಯಜಮಾನ್ರಿಂಗ್ ಅಂತಾರೆ ಗುರುಗಳು, ಎದ್ರೆ ಕೂತ್ರೆ ದಂಡ ಪಿಂಡ, ನೀನು ನೀನು ಊಟಕ್ಕಷ್ಟೇ, ನಿನ್ ಯೋಗ್ಯತೆಗೆ ಇಷ್ಟೇ, ಏನೇನು ನಿಮಗೆ ಗೊತ್ತಿಲ್ಲ. ಎಲ್ಲರ ಒಳಗಡೆ ಒಂದು ಬಹುದೊಡ್ಡ ಶಕ್ತಿಗಳಿದ್ದಾವೆ. ಭಿಕ್ಷೆ ಬೇಡ, ಬದುಕು ನಮಗ್ ಬೇಕಿಲ್ಲ. ಹೌದು, ಬೇಡ, ಬದುಕಬಹುದು. ನಮ್ಮ ಶಕ್ತಿ ನಾವು ಪರಿಚಯ ಮಾಡ್ಕೋಬೇಕು. ನಮ್ಗೆ ಏನಿದೆ, ನಾವೇನ್ ಮಾಡಿದ್ರೆ ಚಂದ, ನಾವ್ ಹೇಗಿದ್ರೆ ಚಂದ ಅಂತ ತಿಳ್ಕೋಬೇಕು ಅಂತ ಆಗಾಗ ಹೇಳ್ತಿರ್ತಾನೆ. ಅಷ್ಟು ದೈವ ಬಂದು ಮೋಸಗಾರ ಅಲ್ಲ ಮಗು. ಯಾವ ದೇವರು ನಿಮಗೆ ಕಷ್ಟ ಕೊಟ್ಟು ಬಿಟ್ಟು, ನಿಮಗೆ ನೋವು ಕೊಟ್ಟು ಬಿಟ್ಟು, ಬಾಧೆ ಕೊಟ್ಬಿಟ್ಟು ತಾನು ಖುಷಿ ಪಡ್ಬೇಕು ಅಂತ? ನಾವು ಯಾವ ಜನ್ಮದ ಕರ್ಮ ಮಾಡಿದ್ವೋ, ಎಷ್ಟು ಪ್ರಯತ್ನ ಪಟ್ಟರು ಕೆಲವ್ರಿಗೆ ದಕ್ಕಲ್ಲ, ಕೆಲವ್ರು ಪ್ರಯತ್ನ ಪಡೆದೇ ಎಲ್ಲ ದಕ್ಕುತ್ತೆ, ಪ್ರಯತ್ನ ಪಡೆದೇ ದಕ್ಕುತ್ತೆ, ಕೆಲವ್ರಿಗೆ ದಕ್ಕುತ್ತೆ ಬರುತ್ತೆ ಆಕಸ್ಮಿಕ, ತುಂಬಾ ದಿನ ನಿಲ್ಲಲ್ಲ. ಅದನ್ನೇ ಹೇಳೋದು ಅದೃಷ್ಟ ಅಂತ. ಯೋಗ ಬೇರೆ, ಯೋಗ್ಯತೆ ಬೇರೆ ಅನ್ನೋದು ಬೇರೆ. ಈ ಸ್ಥಾಯಿಗೆ ನಾನು ಯೋಗ ಪಡ್ಕೊಂಡು ಬಂದಿದ್ದೇನೆ ಅಂತ ಹೇಳಲ್ಲ. ಯೋಗ ಆಮೇಲೆ ಬಂತು, ಯೋಗ್ಯತ ನಿತ್ಯ ಅಧ್ಯಯನ, ವರ್ಷಗಟ್ಟಲೆಯ ತಪಸ್ಸು. ದಿನದ 24 ಗಂಟೆಯಲ್ಲಿ ಕಡಿಮೆ ಅಂದ್ರು 16-18 ಗಂಟೆ ಅಧ್ಯಯನ, ನಿಮ್ಮಗಳ ಜೊತೆ ತುಂಬಾ ಸಾವಿರಾರು ಲಕ್ಷಾಂತರ ಜನಗಳ ಜೊತೆ ಓಡಾಟ, ಊಟ, ಬಟ್ಟೆ, ನಿದ್ದೆ ಬಿಟ್ಟು ಕುಳಿತಿದ್ದೇನೆ ತಪಸ್ಸಿನ ತರ ಈ ಸ್ಥಾಯಿಗೆ ಬರ್ಲಿಕ್ಕೆ. ತಾನಾಗಿ ಆ ತಾಯಿ ಆಗ ನಿಮ್ಮಗಳ ಪ್ರೀತಿ ಅದೃಷ್ಟ ಅನ್ನೋದು ಆಗ ಬಂತು. ನಿಮ್ಮಗಳ ಆಶೀರ್ವಾದ, ನಿಮ್ಮಗಳ ಅನುರಾಗ ಆ ತಾಯಿ ವಾಗ್ದೇವಿ ನಿಲ್ಲಿಸಿದ್ದು. ಆಮೇಲೆ ಸಾಧನೆಯ ಹತ್ರ ಒಂದೇ ಮೆಟ್ಲಲ್ಲಿ ಇನ್ನೂ ಇದ್ದೇನೆ ನಾನು, ಇನ್ನೂ 10,00,000 ಮೆಟ್ಲಿದೆ ಮಕ್ಕಳೇ. ನನ್ನ ಹುಡುಕಾಟ ಆಗಿದೆ ಇರಲಿ. ನಾವು ತಿಳ್ಕೊಳ್ಳಲ್ಲ ನಮ್ಮ ಶಕ್ತಿಯನ್ನು, ಇನ್ನೊಬ್ಬರನ್ನ ನಿಂದಿಸ್ತೋ ಎಲ್ಲೂ. ನಮ್ಮ ಪಕ್ಕದಲ್ಲೇ ಇರುತ್ತೆ ನಮ್ಮ ಶಕ್ತಿ, ಪಕ್ಕದಲ್ಲೇ ಇರುತ್ತೆ. ಎಡಗೈ ಹೋಗಿರೋದಷ್ಟೇ ನೋಡ್ತಿರ್ತೀವಿ, ಎಡಗಾಲು ಗಟ್ಟಿ ಇದೆ, ಬಲಗಾಲು ಗಟ್ಟಿ ಇದೆ, ಬಲಗೈ ಗಟ್ಟಿ ಇದೆ, ತಲೆ ಗಟ್ಟಿ ಇದೆ, ಭುಜಗಳು ಗಟ್ಟಿ ಇದೆ, ಎದೆಗಟ್ಟಿ ಇದೆ, ಉತ್ಸಾಹವಿದೆ, ಧೈರ್ಯ ಇಲ್ಲ. ನನಗೆ ಎಡಗೈ ಆಗ್ತಿಲ್ಲ ಗುರುಜಿ, ಎಡಗೈ ಆಗ್ತಿಲ್ಲ ಗುರುಜಿ, ಹಿಂಗೆ ಹೇಳೋದು ನಾವು. ಈ ಕೈ ಮೇಲಕ್ಕೆ ಬರ್ತಿಲ್ಲ. ತುಂಬಾ ಜನ ಯಾಕೆ ಜೀವನದಲ್ಲಿ ಫೇಲ್ಯೂರ್ ಆಗೋದು ಗೊತ್ತಾ? ಒಂದ ಲೋಪದೋಷಗಳನ್ನ ಹುಡುಕ್ತಾ ಕುತ್ಕೊಳ್ಳೋದು. ಒಂದ ತಮ್ಮಲ್ಲಿರೋ ಲೋಪದೋಷ, ಇಲ್ಲ ಇನ್ನೊಬ್ರು ಹೇಳೋ ಲೋಪದೋಷ, ಇಲ್ಲ ಇನ್ನೊಬ್ಬರ ಲೋಪದೋಷ, ಈ ಮೂರಿಂದಲೇ ಸೊಲ್ಲೋದು ಅವನು. ಅವನಿಗೆ ಬಿಟ್ಟಿಯಾಗಿ ಈಸಿಯಾಗಿ ಎಲ್ಲ ಬಂದ್ಬಿಡ್ಬೇಕು, ಈಸಿಯಾಗಿ ಎಲ್ಲ ಬಂದ್ಬಿಡ್ಬೇಕು. ಇದು ಇರತಕ್ಕಂಥದ್ದು, ಇದನ್ನೇ ಈ ವೀಕ್ನೆಸ್ನೇ ನಮಗೆ ಎಷ್ಟೋ ಬಲಗಳು ಕೊಟ್ಟಿದ್ದಾನೆ. ನಿಜವಾಗ್ಲೂ ಹೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಕೆಲವ್ರಿಗೆ ಅಡಿಗೆ ಮಾಡಕ್ ಬರಲ್ಲ, ಬಟ್ ದೇ ಆರ್ ದ ಸರ್ವಿಂಗ್ ಮಾಸ್ಟರ್. ಸರ್ವ್ ಮಾಡೋದ್ರಲ್ಲ ಅದೊಂದು ಅದ್ಭುತ. ನನ್ನ ಗುರುಗಳು ನೀವು ನಂಬಲ್ಲ ಮಕ್ಕಳೇ, ಮಹಾ ಮಹಾ ಗುರುಗಳನ್ನ ಭೇಟಿಯಾಗಿದ್ದಾನೆ, ಮಹಾ ವಿದ್ವಾಂಸರು ಅವರು. ಅವರ ಬರವಣಿಗೆಯ ಲೇಖನ ಶೈಲಿ ಇದೆಯಲ್ಲ, ಅದೊಂದು ಅದ್ಭುತ. ಕೆಲವರನ್ನ ನೋಡಿದ್ದಾನೆ, ಜ್ಯೋತಿಷ್ಯದ ಪುಸ್ತಕಗಳು ಬರವಣಿಗೆ ಅದ್ಭುತ, ಆದರೆ ಜ್ಯೋತಿಷ್ಯ ಹೇಳೋದ್ರಲ್ಲಿ ಅವ್ರು ಕಡಿಮೆ ಆಗಿದೆ. ನನ್ನ ಗುರುಗಳು ನಾನು ನೋಡಿದ್ದೇನೆ, ಪುಸ್ತಕ ಬರೆಯೋದ್ರಲ್ಲಿ ಅತ್ಯದ್ಭುತ, ಹೇಳೋದ್ರಲ್ಲಿ ವೀಕು. ಇನ್ನೊಬ್ರು ಹೇಳೋದ್ರಲ್ಲಿ ವೀಕು, ಬರೆಯೋದ್ರಲ್ಲಿ ಬರೋಲ್ಲ. ಎಲ್ರಿಗೂ ಕೊಡುವುದಿಲ್ಲ. ಕೆಲವರು ಪೂಜೆ ಮಾಡೋದ್ರಲ್ಲಿ ಅತ್ಯದ್ಭುತ, ಕೆಲವರು ದೇವರಿಗೆ ಅಲಂಕಾರ ಮಾಡೋದ್ರಲ್ಲಿ ಅದ್ಭುತ, ಕೆಲವರು ನೈವೇದ್ಯ ಮಾಡೋದ್ರಲ್ಲಿ ಮಹಾ ಅದ್ಭುತ. ಇವತ್ತಿಗೂ ನನ್ನ ಇಷ್ಟ ದೇವಿ ಕಾಳಿಕಾಂಬ ಆಲಯ, ನೀವು ಯಾವತ್ತಾದರೂ ಬೆಂಗಳೂರಿನ ಹಲಸೂರು ಕಡೆ ಬಂದರೆ ಹಲಸೂರು ಮಾರ್ಕೆಟ್ ಅಂತ ಕೇಳಿ, ಆ ಮಾರ್ಕೆಟಲ್ಲಿ ಒಂದು ಸ್ವಯಂಭೂ ಕಾಳಿಕಾಲಯ ಅಂತ ಒಂದಿದೆ, ಕಾಳಿಕಾಂಬ ತೆರುವು ಅಂತಲೇ. ಅಲ್ಲಿ ತಮಿಳ್ನವರಿದ್ದಂಥ ಕಾಲಘಟ್ಟ, ಆಗ ಬೀದಿ ಕಾಳಿಕಾಂಬ ಬೀದಿ ಅದು, ಅವರು ತಮಿಳವರಿದ್ದಿದ್ದ ತೇರು, ಆ ಬೀದಿ ಅನ್ನೋದನ್ನ ತಮಿಳಲ್ಲಿ ಹೇಳ್ತಾರೆ. ನೀವು ಯಾರಾದರೂ ಅಲ್ಲಿ ಬಂದಾಗ ಆ ಅಮ್ಮನವರ ಆಲಯಕ್ಕೆ ಹೋಗಿ, ಎಸ್ಪೆಷಲಿ ನೀವು ಅಷ್ಟಮಿ ಅಮಾವಾಸ್ಯೆ ಅದರಲ್ಲೂ ಈ ನವರಾತ್ರಿ ಸಂದರ್ಭದಲ್ಲಿ ಅಮ್ಮನವರಿಗೆ ಒಂದೊಂದು ದಿನಕ್ಕೆ ಒಂದೊಂದು ಅಲಂಕಾರ ಮಾಡ್ತಾರೆ, ಮೈ ಜುಮ್ಮನಿಸ್ಬಿಡುತ್ತೆ, ನೀವು ಮರ್ತೋಗ್ಬಿಡ್ತೀರಿ. ಅಮ್ಮನವರಿಗೆ ಆ ಕೂದಲು ನೋಡ್ಬೇಕು ಹಾಕಿರ್ತಾರೆ, ಹಬ್ಬ ಅದು ನೋಡ್ತಿದ್ದಾಗೆ ನಮ್ಮ ಮೇಲೆ ಮೆಟ್ಕೊಂಡಿರೋ ಎಲ್ಲ ದೆವ್ವಗಳು ಹೊರಟೋಗುತ್ತೆ, ಭೂತ ಪ್ರೇತಗಳು ಹೊರಟೋಗುತ್ತೆ, ಕ್ಷುದ್ರ ಶಕ್ತಿಗಳು ಹೊರಟೋಗುತ್ತೆ. ಅಂಥ ಮಹಾಶಕ್ತಿ ಜನನಿ, ಅಂಥದೊಂದು ಶಕ್ತಿ,
ಅಮ್ಮನವರು ನೋಡ್ತಿದ್ದಾಗೆ ಆ ಶಕ್ತಿ ತುಂಬಿಸ್ಲಿಕ್ಕೆ ಆ ಅಲಂಕಾರ ಮಾಡ್ತಾನಲ್ಲ ಆ ಪುಣ್ಯಾತ್ಮ ಅದನ್ನ ಪಾದಕ್ಕೆ ನಾನು ಹೋದಾಗೆಲ್ಲ ಏನೋ ಓ ನನ್ನ ಮಟ್ಟಕ್ಕೆ ಒಂದು ಪುಟ್ಟು ತಾಂಬೂಲ ಹೀಗಂತೀವಿ. ಅಮ್ಮನವರನ್ನ ಎಬ್ಬಿಸಿ ಕುಂದಿಸ್ಬಿಟ್ಟಿದ್ದೀರಿ ಅಂದ್ರೆ ಅಮ್ಮ ಕೊಟ್ಟಿದ್ದ ಭಿಕ್ಷೆ ಅಂತ. ಅದಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪೂಜೆ ಬರಲ್ಲ, ಮಂತ್ರಾನುಷ್ಠಾನಗಳು ಬರೋಲ್ಲ, ಆದರೆ ಅಲಂಕಾರಕ್ಕೆ ನಿಂತರೆ ಅಮ್ಮನವರೇ ಆತನ ಕೈಯಲ್ಲಿ ಆಹಾ ನಾಟ್ಯ ಸರಸ್ವತಿ, ಆ ತಾಯಿ ಸರಸ್ವತಿಯಾಗಿ ನಿಲ್ತಾಳೆ. ಇನ್ನೊಮ್ಮೆ ಪಾರ್ವತಿ, ಇನ್ನೊಮ್ಮೆ ಕಾಳಿಕಾ, ಇನ್ನೊಮ್ಮೆ ನರಸಿಂಹ, ಇನ್ನೊಮ್ಮೆ ಒಂದೊಂದಲ್ಲ ಅವತಾರ ಆತ ಬೆಡಿಸೋದು ಮಾಡೋದು ಅದೇ ವಿಗ್ರಹವನ್ನು ಆ ರೂಪಕ್ಕೆ ನೆಲೆಸ್ತಕ್ಕಂಥದ್ದು ಇದೆಯಲ್ಲ, ಎಲ್ಲರಿಗೂ ಬರಲ್ಲ ಮಕ್ಕಳು. ಅದನ್ನೇ ಹೇಳೋದು, ನಿಮಗೆ ಗೊತ್ತಿಲ್ಲದೆ ಒಂದು ಬಹು ಅದ್ಭುತವಾದ ಶಕ್ತಿ ನಿಮ್ಮ ಹತ್ರ ಇಟ್ಟಿದ್ದಾನೆ, ನೀವು ಗಮನಿಸೋದೇ ಇಲ್ಲ, ನೋಡೋದೇ ಇಲ್ಲ. ಕೆಲವರು ನೋಡಿ ಮಂಗಳಾರತಿ ಮಾಡ್ತಾರೆ, ಮಹಾಮಂಗಳಾರತಿ ಅತ್ಯದ್ಭುತ ಸೂಪರ್, ಅದನ್ನ ನೋಡೋದೇ ಒಂದಂದ. ಅಮ್ಮನವರನ್ನ ಮಹಾಮಂಗಳಾರತಿ ಮಾಡ್ತಾ ಕೆಳಗಡೆ ಪಾದದಿಂದ ಆ ಶಿರಸ್ಸಿನವರೆಗೂ ಆ ಪಾದ ಮಸ್ತಕವಾಗಿ ಆ ಮಾಡೋ ಒಂದು ಆ ಪೂಜೆ ನೋಡಬೇಕು ನೀವು, ಅದೊಂದು ಅದ್ಭುತ. ಕೆಲವರು ಇರ್ತಾರೆ ಮಹಾವೈದಿಕರು, ಮಹಾ ಯಜುರ್ವೇದ ಪಂಡಿತರು, ಋಗ್ವೇದ ಪಂಡಿತರು ಇದ್ದಾರೆ, ಸಾಮವೇದ ಪಂಡಿತರು. ಆ ಮಂತ್ರಗಳು ನೋಡಬೇಕು, ಹೇಳ್ತಿರ್ಬೇಕಾದ್ರೆ ಪರಮಾತ್ಮ ಎಂಥ ಆನಂದ, ಕರುಣಾನಂದ, ಮನಸ್ಸಿಗೆ ಆನಂದ, ಬುದ್ಧಿಗೆ ಆನಂದ, ಎಲ್ಲ ನವ ಆನಂದಗಳು ಉಂಟಾಗುತ್ತವೆ, ನೆನ್ಪಿಟ್ಕೊಳ್ಳಿ. ಅದು ನೋಡ್ತಿದ್ದ ಹಾಗೆಯೇ ಎಲ್ರಿಗೂ ಬರೋಲ್ಲ ಮಕ್ಕಳೇ, ಒಬ್ಬೊಬ್ಬರಿಗೊಂದೊಂದು ಶಕ್ತಿ, ಆ ಶಕ್ತಿಯನ್ನು ಅರ್ಥ ಮಾಡ್ಕೊಂಡ ಮೇಲೆ ಅದರಲ್ಲಿ ಆಗ್ಬೇಕು. ಕೆಲವರು ಹೋಮ ಮಾಡಿಸೋದ್ರಲ್ಲಿ ಅತ್ಯದ್ಭುತ. ಮೊನ್ನೆ ಕೂಡ ಅರವಿಂದ್ ಪೂಜಾರಿ ಅಂತಿದ್ದಾರೆ, ನನ್ನ ಪೂಜಾರಿಗಳೇ ಆಚಾರ್ಯರೇ ಅಂತಾನೆ ಕೇಳೋದು. ತುಂಬ ಶಿರಸಿ ಪ್ರಾಂತ್ಯದವರು, ಯಲ್ಲಾಪುರ ಕಡೆದವರು, ಸಿದ್ದಾಪುರ, ಯಲ್ಲಾಪುರ, ಶಿರಸಿ ಆ ಕಡೆಯವರು. ನಾನು ಅವ್ರ ಮನೆಗೆ ಹೋಗಿದ್ದೇನೆ, ಅವ್ರ ಪ್ರಸಾದ ಸೇವಿಸಿದ್ದೇನೆ, ತುಂಬ ಆತ್ಮೀಯತೆ ಇದೆ. ನಮ್ಮ ಮನೇಲಿ ಒಂದು ಹೋಮ ಮಾಡೋರು ವಿಶೇಷವಾಗಿ, ಆ ಕಲಾಕರ್ಷಣೆ ನೋಡಬೇಕು, ಆ ಅಲ್ಲೊಂದು ರಂಗೋಲಿ ಬಿಡಿಸೋದು ನೋಡಬೇಕು, ಆ ಶಕ್ತಿ ದೇವತೆಯ ರಂಗೋಲಿ, ಗಣಪತಿಯ ರಂಗೋಲಿ, ಆ ರಂಗೋಲಿ ಬಿಡಿಸೋದೇ ಒಂದು ಅತ್ಯದ್ಭುತ. ಹೋಮಕುಂಡ ರಚಿಸೋದು ಇನ್ನೊಬ್ಬರು ಅದ್ಭುತ, ಅದನ್ನು ಹೋಮ ಮಾಡೋರು ಇನ್ನೊಂದು ಅದ್ಭುತ, ಒಬ್ಬೊಬ್ಬರಿಗೊಂದೊಂದು ಶಕ್ತಿ. ಇವತ್ತಿಗೂ ಅರವಿಂದ್ ಅವ್ರ ಮೊನ್ನೆ ನಾನು ಮಾತಾಡೋವಾಗ ಹೇಳಿದೆ, ನಿಮ್ಮದು ನಮ್ಮ ಮೇಲೆ ತುಂಬ ದೊಡ್ಡ ಅಭಿಯಾಸ್ತ ಇದೆ, ತುಂಬ ಪಡ್ಕೊಂಡಿದ್ದೀವಿ ಅರವಿಂದ್ ಜಿ, ಹೇಗೆ ಧನ್ಯವಾದ ಹೇಳೋದು ಗೊತ್ತಿಲ್ಲ, ಒಮ್ಮೆ ಬನ್ನಿ ಉಪಹಾರ ಸೇವಿಸ್ಬಿಟ್ಟು ಹೋಗಿ ಅವರಂತೆ, ನಾವು ಮರೆತಿಲ್ಲ ಅಂದರೆ ನೀವು ಸುಮ್ಮನಿರಿ ಅಂತ. ಆ ಆತ್ಮೀಯತೆ ಎಲ್ಲರಿಗೂ ಸಿಗೋಲ್ಲ, ನಿಮ್ಮ ಶಕ್ತಿ ನೆನಪಿಟ್ಟುಕೊಳ್ಳಿ. ಈ ಗುರುಗಳು ನೋಡಿ ಆ ಪೆಟ್ಟಿಗೆಯನ್ನು ನೋಡಿಬಿಟ್ಟು, ಆ ಪೆಟ್ಟಿಗೆಯಲ್ಲಿ ಏನಿದೆ, ಏನಿದೆ, ಎಷ್ಟು ವರ್ಷದಿಂದ ಬೆಳೆಸ್ತೆ ನನಗೆ ಗೊತ್ತಿಲ್ಲ, ನನಗೆ ಒಂದು 30-40 ವರ್ಷದಿಂದ ಅದು ತೆಗೆದು ನೋಡಿ, ಅದು ಖಾಲಿ ಡಬ್ಬ ಎಲ್ಲೋ ಸಿಕ್ಕಿದೆ, ತೆಗೆದು ನೋಡಿ. ಈ ಸಂತರು ಹೇಳ್ತಾರೆ ಭಿಕ್ಷೆ ಕೊಡೋಕ್ಕಾಗದು ಈ ಸಂತ ಏನೇನೋ ಹೇಳ್ತೇನೆ ಅಂದರೆ ಆಗ ಯಾರೋ ಹೇಳ್ತಾರೆ, ಆ ಸಂತರ ಕಣ್ಣಿಗೆ ಬಿದ್ದಿತ್ತು ಮಹಾಪವಾಡ, ಸುಮ್ಮನೆ ಅಲ್ಲ ಅದು ನಿನ್ನ ಹತ್ರ ನಿಂತು ಮಾತಾಡಿದ್ದಾರೆ. ಮೌನಿ ಅವರು ಮಾತಾಡಲ್ಲ, ಅಂಥವರು ನಿನ್ನ ಕಡೆ ಗಮನ ಬರೋ ಹಾಗೆ ಮಾಡಿ, ನೀನು ಅವರ ಹತ್ರ ಭಿಕ್ಷೆ ಬೇಡೋ ಹಾಗೆ ಮಾಡಿ ಪವಾಡ ನಡೆದು ಬಿಟ್ಟಿದೆ, ತೆಗೆಯುವ ಅದನ್ನು ಅಂದ್ರಂತೆ. ಒಡೆದು ತೆಗೆದ್ರೆ ಪೇಟಿಗೆ ತುಂಬ ಬಂಗಾರದ ನಾಣ್ಯಗಳು ತಲೆ ಸುತ್ತಿ ಕೂತು ಬಿಟ್ಟನಂತೆ. ಅಯ್ಯೋ ಇಷ್ಟು ದಿನ ನನ್ನ ಹತ್ರವೇ ಇಷ್ಟು ಅಗಾಧ ಸಂಪತ್ತು, ವಜ್ರ ವೈಢೂರ್ಯ ಮಾಣಿಕ್ಯ ಕನಕಾಭಿಷೇಕದಷ್ಟು ಇದೆ ಆ ಪೆಟ್ಟಿಗೆ, ತುಂಬ ಒಂದು ಊರಲ್ಲಿ 10 ಆಳುವಷ್ಟು ಒಡವೆಗಳಿದ್ದಾವೆ ನೋಡಿ. ಈ ಒಂದು ಭಿಕ್ಷುಕ ಅದ್ರ ಮೇಲೇನೆ ಕೂತ್ಕೊಂಡಿದ್ದಾನೆ, ಅದ್ರ ಜೊತೆಲೇ ಇದ್ದಾನೆ, ಅದನ್ನ ಇಟ್ಕೊಂಡು ಊರೂರು ಸುತ್ತಿದ್ದಾನೆ, ಕೂತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಅದು ದೊಡ್ಡ ಪೇಟಿಗೆ ಹೇಳ್ಕೊಂಡು. ಅದಕ್ಕೆ ಹೇಳೋದು ಒಂದು ಗುರು ಬೇಕು ನಿಮ್ಮ ಶಕ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಸರಿಯಾದ ಗುರುವನ್ನು ಹುಡುಕಿ. ನಿಮ್ಮ ತಾಯಿಗೆ ಗೊತ್ತಿರುತ್ತೆ, ಮೊನ್ನೆ ಒಂದು ತಾಯಿ ಮಗನನ್ನ ಕರ್ಕೊಬಂದ್ವಿ, ನನ್ನ ಮಗನಿಗೆ ಬಲ ಇದೆ ಗುರುಗಳು, ತುಂಬ ಪುಕ್ಲ, ಏನೋ ಇಂಜಿನಿಯರಿಂಗ್ ಅಂತ ಹಾಕ್ಬಿಟ್ಟಿದ್ದಾರೆ ಬಲ ಅರ್ಥ ಮಾಡ್ಕೊಳ್ಳದೆ, ಅಲ್ಲೆಲ್ಲ ಸ್ಟಕಪ್. ನಾನು ಹೇಳಿದೆ ಯು ಆರ್ ಅನ್ ಅಕೌಂಟೆಂಟ್, ಗುರು ಚೆನ್ನಾಗಿದೆ, ಅದಕ್ಕೆ ನಿನಗೆ ನಿನ್ನ ಬಲ ಗೊತ್ತಿಲ್ಲ, ಉಚ್ಚಂಗತ ಮಕರ ಲಗ್ನಕ್ಕೆ ಗುರು ಉಚ್ಚಂಗತ ನೀಚನೂ ನೋಡ್ತಿದ್ದೆ, ಅದಕ್ಕೆ ಅವನು ಗೊತ್ತಿಲ್ಲದೆ. ಬುಧ ಬಂದು 6ನೇ ಮನೆ ಅಧಿಪತಿ, ಕಣಕು ಗಣಿತ, ಆದರೆ 9ನೇ ಮನೆ ಅಧಿಪತಿ, ಅದುವೇ ಕೆಡಿಸ್ಬೇಕು. ಯಾವ ಗಣಿತ ಓದಬೇಕಂದು ಗೊತ್ತಿಲ್ಲ, ಯಾವ ಕೂಡಿಸೋದು ಕಳಿಸೋದು. ಬುಧ ಬಂದು ತುಂಬ ಸಿಂಪಲ್ ಗಣಿತಗಳು ಇಲ್ಲ, ತುಂಬ ಕ್ರಿಟಿಕಲ್ ಇರ್ತಕ್ಕಂಥದ್ದು, ಫಾಸ್ಟೆಸ್ಟ್ ಕ್ಯಾಲ್ಕುಲೇಟರ್ಸ್ ಅಂತ ಹೇಳ್ತಾರೆ. ಚೆನ್ನಾಗಿದೆ ನಾನು ಗುರು ಬುಧ ಷಷ್ಠ ಅಷ್ಟಕ ಇದ್ರೆ ಅದೊಂದು ಅದ್ಭುತ, ಇಲ್ಲ ಕೇಂದ್ರಕ್ಕಿದ್ರೆ ಅದ್ಭುತ, ಯಾಕೆ ಯೋಚನೆ ಮಾಡ್ತೀಯ ನೀನು ಮಾಡು, ನೀನು ಏನೂ ಇಲ್ಲ, ಆತ್ಮಕಾರಕ ಗುರುವಿನ ಮನೆಯಲ್ಲಿದ್ದು
ಬುದ್ಧಿಕಾರಕ ಸರಸ್ವತೀಕಾರಕ ಗುರುವಿನ ಮನೆಯಲ್ಲಿದ್ದು ಆ ಗುರು ಉಚ್ಚಂಗತನಾಗಿ ನಿನ್ನ ಲಗ್ನವನ್ನ ನೋಡ್ತಿದ್ದಾನೆ, ನನ್ನ ಮಾತು ಕೇಳು, ತಗೋ, ಸುಮ್ಮನೆ ಅಕ್ಕಂಪಿಸ್ತೀಯ, ಆಗುತ್ತೆ, ದಟ್ಸ್ ಇಟ್. ತೃಪ್ತಿ ಆಯಿತು ಆ ತಾಯಿಗೆ, ಇಲ್ಲೋ ನನ್ನ ಮಗ ಹಿಂದೆ ಆಗ್ಬಿಡ್ತಾನೇನೋ. ಒಂದು ತಾಯಿ ಗೊತ್ತಿದೆ ನೋಡಿ, ನನ್ನ ಮಗ ತುಂಬ ಪುಕ್ಕಲ ಗುರುಗಳೇ, ಗಾಬರಿ ಪಡ್ತಾನೆ ಗುರುಗಳೇ, ಸಾಧಿಸ್ತಾನ ಗುರುಗಳೇ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದೆ ಗುರುಗಳೇ. ಇದೆ ನೋಡಮ್ಮ, ಅವನು ಹೀಗೆ ಗುರು ಉಚ್ಚಂಗತನಿದ್ರೆ ಉಚ್ಚೆಪ್ಸುತ್ತೆ. ಯಾರಿಗೆ ಗುರು ತುಂಬ ಚೆನ್ನಾಗಿದ್ರೆ ಅವ್ರ ಮನೆ ಒಡೆಯುತ್ತೆ, ಅವನನ್ನು ಒಡೆಯುತ್ತೆ. ಅಲ್ಲಾಗಿದೆ, ತಂದೆ ಕೋಪ ಬಂದು ನಿನ್ನ ಮಗ ಅಪ್ರಭಂಶ, ಪ್ರಯೋಜನ ಇಲ್ಲ, ಅಪ್ರಯೋಜಕ, ಏನೇನೋ ಹೇಳ್ಬಿಟ್ಟಿದ್ದಾರೆ. ತಿಳ್ಕೊಬೇಕಿತ್ತು ಮೊದಲೇ, ನನ್ನ ಮಗನಲ್ಲ ಅಂತ ಏಕತೆ ಇದೆಯಾ, ಏಕಾಗ್ರತೆ ಇದೆಯಾ, ಕುಳಿತುಕೊಳ್ಳೋ ಪಟ್ಟಿದೆಯಾ. ಆಗುತ್ತೆ ಮಕ್ಕಳು, ನಾವಿಷ್ಟು 6 ಕತ್ತೆ ವಯಸ್ಸಾಗಿರೋರೇ ನಾವು, ಮೆಲ್ಲಗೆ ಆ ತಟ್ಟಲ್ಲಿರೋ ಜಿಲೇಬಿ, ಆ ತಟ್ಟಲ್ಲಿರೋ ಇದು. ನೀವು ನಂಬಲ್ಲ, ಮೊನ್ನೆ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ನೋಡಬೇಕು ಪುಟದಾಗಿ ಸೀಮಂತ ನನ್ನ ಮಗಳು, ಆಯ್ತರಾ ನನ್ನ ಮಗಳೇ ಮಾಡ್ತಿದ್ದಾರೆ ಆನಂದ ನೋಡಬೇಕು. ಅಲ್ಲಿ ಏನೇನೋ ಸ್ವೀಟು ಉಂಡೆಗಳು, ಓಹೋಹೋಹೋ, ತಂಬಿಟ್ಟು ಉಂಡೆಗಳು, ವಿಧ ವಿಧವಾದಂಥ ಮುರುಕುಗಳು, ಚಕ್ಲಿಗಳು, ಇಷ್ಟು ದೊಡ್ಡ ನಿಪ್ಪಟ್ಟುಗಳು ಎಲ್ಲ ನೋಡ್ತಿದ್ದಾನೆ ಆನಂದವಾಗಿ. ಅಯ್ಯೋ, ತಂಬಿಟ್ಟು ಒಂದು ಏನಾದರೂ ಮೆಲ್ಲಗೊಂದು ಎತ್ಕೊಂಡ್ಬೇಕಿತ್ತೆ. ಎಲ್ಲಾದ್ರೂ ಈ ಮಂಗ ಬುದ್ಧಿ, 6 ವಯಸ್ಸಾಗಿದ್ರು ಕೂಡ ಮಗಳು ಸೀಮಂತಿದ್ರು ಅಪ್ಪಾಜಿ ಅಂತಿದ್ದಾಳೆ, ಅದ್ರ ಕಡೆ ಗಮನ ಕೊಡದೆ ನನಗೆ ಅದ್ರ ಮೇಲೆ ಗಮನ. ಇಷ್ಟೆಲ್ಲ ನಿಮ್ಮ ಜೊತೆ ಓಡಾಡೋನು, ಇಷ್ಟು ಜೊತೆ ಮಾತಾಡೋನು, ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಅಪ್ರಯೋಜಕ ಮೆಲ್ಲಗೆ ಆ ತಂಬಿಟ್ಟು ಹುಡುಕ್ತಾ ಇದ್ದೀನಿ. ನನ್ಗೆ ತಂಬಿಟ್ಟಂದ್ರೆ ಇಷ್ಟ. ಮನೇಲಿ ಅದ್ಭುತವಾಗಿ ನಮಗೆ ಈ ದೀಪಾವಳಿ ಗೌರಿ ಹಬ್ಬ ಎಲ್ಲ ಬಂದಾಗ ಅಮ್ಮನವ್ರಿಗೆ ತಂಬಿಟ್ಟಿಟ್ಟು ಪೂಜೆ ಮಾಡ್ತಾರೆ, ತುಂಬ ಚಂದ ಮಾಡ್ತಾರೆ, ತುಂಬ ಇಷ್ಟ. ಅಕ್ಕಿ ಹಿಟ್ಟಲ್ಲಿ ಬೆಲ್ಲದ ಪಾಕ ತೆಗೆದು ಅದ್ಭುತವಾಗಿ ಮಾಡ್ತಾರೆ, ನಮ್ಮ ಕಡೆ ಮಾಡ್ತಾರೆ, ಎಲ್ಲರ ಕಡೆನೂ ಮಾಡ್ತಾರೆ. ನನ್ನ ಧರ್ಮ ದೇವತೆ ಮಾಡುತ್ತಲ್ಲ ಮೆಲ್ಲಿಗೆ ಶಿವಾರ್ಪಣ ಮಸ್ತು ಅಂತ, ಜಾಸ್ತಿ ತಿನ್ಬೇಡಿ ಅಂತ ಅವಾಗ ಅವಾಗ ಏನಾದರೂ ಮಾಡಿ ಕಟ್ ಆಫ್ ಮಾಡುತ್ತೆ ನನಗೆ. ಇದೆ ನೋಡಿ, ನಮ್ಮ ಬಲ ತಿಳ್ಕೊಳ್ಳಲ್ಲ. ಹೌದು, ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಾವು ಇನ್ನೊಂದೇನೋ ಒಂದು ಹುಡುಕೋದು, ಇನ್ನೊಂದೇನೋ ಒಂದು ಹೇಳೋದು. ನಮಗೇ ಗೊತ್ತಿಲ್ಲ ನಮ್ಮ ಮಕ್ಕಳ ಮೇಲೆ ಹಾಕಿಬಿಟ್ರೆ, ಆಡೋ ಮಕ್ಕಳು ಗೊತ್ತಿಲ್ಲ ಅವರು. ಮೊನ್ನೆ ನೋಡಿ, ಯೂಟ್ಯೂಬ್ ನೋಡ್ಕೊಂಡು ಬಾಂಬ್ ತಯಾರಿಸೋದು ಹೇಗೆ ಅಂತ, ಗಿಲ್ಲಿ ಆಡೋ ಹುಡುಗರು, ಗೋಲಿ ಆಡೋ ಹುಡುಗರು ತಯಾರಿಸೋಕೆ ಹೋಗ್ಬಿಟ್ಟು ಕೈ ಕಾಲು ಮುಖ ಎಲ್ಲ ಪಂಚರ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಇದು ಹೆಚ್ಚು ಕಡಿಮೆ ಆದರೆ ನೋಡಿ, ಅಲ್ಲೊಬ್ಬ ಗುರು ಇರಬೇಕು. ಇದು ಈ ವಯಸ್ಸಿಗೆ ಮಾಡೋದಲ್ಲ, ಇದು ನಿಮಗೆ ಅವಶ್ಯಕತೆ, ಅದರ ಅವಶ್ಯಕತೆ ಇದೆಯಾ? ಈಗ ಅದಕ್ಕೆ ಏನಕ್ಕೆ ಬೇಕು, ಏನಕ್ಕೆ ಮಾಡ್ತೀರಾ, ನಿಮ್ಗೆ ಏನಕ್ಕೆ ಬಾಂಬ್ ಬೇಕು? ಮಕ್ಕಳಿಗೆ ಗೊತ್ತಿಲ್ಲ, ಏನೋ ಒಂದು ಡಮ ಡುಮಿ ಪಟಾಕಿ ಮಾಡೋಣ ಅನ್ನೋ ಥರ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಗುರು, ಆ ಗುರು ನಿಮ್ಮ ಮನೇಲಿ ಇರ್ತಾರೆ, ತಾಯಿ ತಂದೆ ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲದಿದ್ದರೆ ಒಬ್ಬ ನಿಜವಾದ ಆಚಾರ್ಯನ ಹತ್ರ ಹೋಗಿ ಕೇಳಿ, 4 ಜನರ ಹತ್ರ ಕೇಳಿ, ಯಾವುದ ಸಿದ್ಧಿ ಶಕ್ತಿ ಅಂತ ನೋಡಿ. ಈ ಗುರುಗಳು, ಅವನು ತಲೆ ತಲೆ ಚಚ್ಕೊತಾನೆ, ಸುಮಾರು 30-40 ವರ್ಷದಿಂದ ಪೆಟ್ಟಿಗೆನ ಇಟ್ಕೊಂಡಿದ್ದಾನೆ, ತನ್ನ ಬಳಿಯೇ ಇರುವಂತ ಸಂಪತ್ತನ್ನ ಗುರುತಿಸಲೇ ಇಲ್ಲ ಮಕ್ಕಳೇ. ಹೌದು, ತುಂಬಾ ಜನ ಲೇಟಾಗಿ ಬಂದ್ಬಿಡ್ತಾರೆ ನೋಡಿ. 20-21 ತುಂಬುತ್ತಿದ್ದ ಹಾಗೆ ದಯಮಾಡಿ ಹೇಳ್ತೀನಿ, ನಿಮ್ಮ ಕರಿಯರ್ ಚೇಂಜಸ್ ಮಾಡ್ಕೋತಿದ್ದೀರಿ, ಪ್ರೊಫೆಷನ್ ಅನ್ನ ಇನ್ನಷ್ಟು ದೊಡ್ಡದಾಗಿ ಮಾಡ್ಕೋಬೇಕು. ಯಾವ್ದು ತಗೋಬೇಕು ಗ್ರಾಜ್ಯುಯೇಷನ್ ಅಲ್ಲಿ? ಗ್ರಾಜ್ಯುಯೇಷನ್ ಅನ್ನೋದು ಒಂದು ಪದವಿ ನಿಮಗೆ, ಅದೊಂದು ಪಿಲ್ಲರ್ ತರ, ಅದ್ರ ಮೇಲೆ ನೀವು ಕಟ್ಟಡ ಕಟ್ಟೋದು. ವಿಚ್ ವೇ ಐ ಆಮ್ ಸ್ಟ್ರಾಂಗರ್, ಬಿಸ್ನೆಸ್ ಮಾಡುವಾಗ, ವ್ಯವಹಾರ ಮಾಡುವಾಗ, ಪಾಲುದಾರಿಕೆ ಮಾಡುವಾಗ, ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದಾಗ, ರಿಸ್ಕ್ ತಗೊಳ್ಳೋವಾಗ ಕೇಳಿ ನಿಮ್ಮ ಶಕ್ತಿ ಏನಂತ. ಸುತ್ತಮುತ್ತಲು ಯಾರಾದರೂ ಹೇಳ್ತಾರೆ, ಏಯ್ ನೀನು ದಡ್ಡ ಕಣೋ, ನಾವು ಕೇಳೋಲ್ಲ, ನೀನು ಇದು ಮಾಡಬೇಡ ಕಣೋ, ನೀನು ಇದ್ರಲ್ಲಿ ವೀಕ್, ಕೇಳಿ ಅವರನ್ನು. ಯಾರಾದರೂ ಒಳ್ಳೆ ಸ್ನೇಹಿತ ಇದ್ರೆ ಹೇಳ್ತಾರೆ, ನಿನ್ನ ಮುಖಕ್ಕೆ ಸಗಣಿ ತಿಡಬೇಕು, ನಿನಗೆ ಮಾತಾಡೋಕ್ಕೆ ಬರಲ್ಲ, ನೀನೇನಕ್ಕೆ ಹೋಗ್ತೀಯ, ಅದು ಆ ಕೆಲಸ ಮಾಡು, ಕೊಡೋ ದುಡ್ಡು ಕೊಟ್ಬಿಟ್ಟು ನೀನು ಬಾಯಿ ಬಿಚ್ಚಿ ಕೇಳೋದಿಲ್ಲ, ಏನಕ್ಕೆ ಬೇಕು ಆ ವ್ಯವಹಾರ ಅಂತ. ಬಾಯಿ ಮುಚ್ಕೊಂಡು ಒಂದು ಪುಟ್ಟ ಅಂಗಡಿ ಹಾಕು, ಅವ್ನು ಬಂದು ದುಡ್ಡು ಕೊಟ್ಟೆ, ನೀನು ರೇಷನ್ ಕೊಟ್ಟೆ, ಸಾಲ ಕೊಡಬೇಡ, ಅದೊಂದು ನಿಯಮಕ್ಕೆ ಹಾಕು ಅಂತ ಹೇಳ್ಕೊಡ್ತ. ನೀನು ತುಂಬ ಚೆನ್ನಾಗಿದೆ, ಮಾರ್ಕೆಟಿಂಗ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತೆ, ಇದನ್ನು ಮಾಡು. ಈ ಥರ ನಿಮ್ಮ ಸುತ್ತಮುತ್ತ ಒಂದು 4 ಜನ ಅನುಭವಸ್ಥರನ್ನ, ಒಳ್ಳೆ ಸ್ನೇಹಿತರನ್ನ, ಒಳ್ಳೆ ಆತ್ಮೀಯರನ್ನ ಇಟ್ಕೊಳ್ಳಿ ಮಕ್ಕಳು. ಅವ್ರು ಹೇಳ್ತಾರೆ, ನನಗೆ ಹೇಳುವಂಥವ್ರು ಇದ್ದಾನೆ 4 ಜನ, ಏ ರವಿ ನಿಂದ ಅಡ್ಡಾಕೋಣ, ವ್ಯವಹಾರದಲ್ಲಿ ಸಿಕ್ಕಾಕೋಬಿಡ್ತೀವಿ. ಕೇಳ್ತಿರ್ಲಿಲ್ಲ, ಅದಕ್ಕೆ ಹಿಂಗೆ ಸಿಕ್ಕಾಕೋಬಿಟ್ಟು, ನೀನು ಬಾಯಿ ಬಿಚ್ಚಿ ಹೇಳೋಲ್ಲ, ಸಿಕ್ಕಾಕೋಬಿಡ್ತೀಯ ಅಂತ. ಇದಾಗಬೇಕು ಮಕ್ಕಳಿಗೆ. ತುಂಬ ವಿಚಾರಗಳಲ್ಲಿ ನಾನು ದಡ್ಡನೆ, ಕೆಲವು ಈ ವಿದ್ಯೆಯಲ್ಲಿ ಒಂದು ಹೆಜ್ಜೆ, ಒಂದು ಮೆಟ್ಟಿಲು ಅನ್ನಬಲ್ಲೆ. ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಅಂತರ್ಶಕ್ತಿ, ನಿಮ್ಮ ಪೆಟ್ಟಿಗೆ ಪಕ್ಕದಲ್ಲೇ ಇರುತ್ತ, ಭಿಕ್ಷುಕಂತಾರೆ, ಆ ವರ್ಷಗಟ್ಟಲೆ ನೋಡಿ ಅದ್ರ ಜೊತೆಯಲ್ಲೇ ಇದನ್ನೇ, ತನ್ನ ಬಲ ತಿಳ್ಕೊಳ್ಳಿಲ್ಲ, ತನ್ನ ಹತ್ರ ಇದ್ದಂಥ ಸಂಪತ್ತು ತಿಳ್ಕೊಳ್ಳಿಲ್ಲ,
ನೋಡಿ ಆ ಕೆ ಎಫ್ ಸಿ ತಾತ ನೋಡಿ ಕರ್ನಲ್ ಸ್ಯಾಂಡರ್ಸನ್, ಅವನು ಗೊತ್ತಿತ್ತು ತನ್ನ ಅಂತರ್ಶಕ್ತಿ, ತಾನೇನೋ ತಾನೇನೋ ಒಂದು ಹೊಸ ವಿಶೇಷವಾದಂಥ ಅಡಿಗೆಯನ್ನು ತಯಾರಿಸ್ತಾನೆ. ಹಾ, ಬಾಣಸಿಗ ಒಂದು 3,000 ಕ್ಕಿಂತಲೂ ಹೆಚ್ಚು ಹೋಟೆಲ್ಸ್ಗೆ 3 ವರ್ಷ ಅಲದಾಡ್ತಾನೆ. ಏ ನಂದು ಒಪ್ಕೊಳ್ರಪ್ಪ, ನಾವಿಬ್ರು ಟೈಅಪ್ ಆಗಿ ಮಾಡೋಣ ಅಂತ, ಯಾರಿಗೂ ನಂಬಿಕೆ ಇಲ್ಲ, ಒಬ್ಬ ನಂಬ್ತಾನೆ, ನೋಡು ತಯಾರಿಸೋಣ, ಲಾಭದಲ್ಲಿ ಹೀಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡಿ ಕೆಂಟಕಿ ಫ್ರೈ ಚಿಕನ್ ಕೆ ಎಫ್ ಸಿ ಅಂತಕ್ಕಂಥದ್ದು, ಅದು ನಂಬಿಕೆ ಇರಲಿಲ್ಲ. ಆ ಥರದ್ದು ಎಷ್ಟೋ ಜನ ನಮ್ಮ ಭಾರತದಲ್ಲೂ ಸಾಧನೆ ಮಾಡಿರುವಂಥವ್ರು ತುಂಬ ಜನ ಇದ್ದಾರೆ. ಅದರ ಪರಿಚಯ ಮುಂದಿನ ದಿನ ಮಾಡಿಸ್ಕೊಡ್ತಾನೆ. ಒಂದು ದೊಡ್ಡದಾದಂಥ ಒಂದು ಹೆಮ್ಮರವಾದಂಥ ಒಂದು ಹೋಟೆಲ್ ಆಗ್ತಿದೆ. ಮೊನ್ನೆ ಕೇಳಿದೆ ನಾನು ಆ ಪುಟ್ಟಜೀವ, 65,000 ಅಡಿನಲ್ಲಿ ಇಲ್ಲಿ ಆಗ್ತಿದೆ ಗುರುಜಿ ಅಂತ. ಸುಮ್ಮನಿರೋ ಪುಟ್ಟ, ನಾನಾಗ ಬರ್ತೀನಿ, ಇನ್ನೊಂದು ಚಿಕ್ಕ ಚಿಕ್ಕದು ಈ ಥರದ್ದು ಮಾಡಿ ನಾನಾಗ ಬರ್ತೀನಿ. ನ್ಯೂ ಜರ್ಸಿಲಿ ಆಗ್ತಿದೆ, ಬರ್ತೀನಿ. ಮಿಡ್ಲ್ ಈಸ್ಟಲ್ಲಿ ಆಗ್ತಿದೆ, ನಾನು ಬರ್ತೀನಿ. ಪುಟ್ಟದಾಗಿ ಆಲೋಚನೆ, ಆ ಶಕ್ತಿ, ಈ ಮಗು ಒಂದು ಶಕ್ತಿ ಇಟ್ಕೊಂಡ್ರೆ ಯಜಮಾನರು ಒಂದು ಶಕ್ತಿ ಇಟ್ಕೋಬಿಟ್ರು. ಪಾಕಪ್ರವೀಣ, ಎಷ್ಟು ಸೋಲುಗಳು, ಆದರೆ ಆ ಸೋಲಲ್ಲಿ ಏನನ್ನು ಕೊಡಬೇಕು, ಯಾವುದರಿಂದ ಸೋತ್ವಿ, ಇನ್ಯಾವುದು ಕರೆಕ್ಟ್ ಮಾಡ್ಕೋಬೇಕು ಅಂತ ಇವತ್ತೊಂದು 500 ಕೋಟಿಯ ಸಾಮ್ರಾಜ್ಯ ಕಟ್ಟಿಬಿಟ್ಟಿದ್ದಾರೆ ಬರೀ 4 ವರ್ಷದಲ್ಲಿ. 500 ಕೋಟಿಯ ಸಾಮ್ರಾಜ್ಯ 4 ವರ್ಷದ ಹಿಂದ್ಗಡೆ, ಒಂದು 50 ಲಕ್ಷದ ಸಾಮ್ರಾಜ್ಯ ಇವತ್ತು 500 ಕೋಟಿ. ಯಾರೂ ನೆನೆಸಲಾರದಷ್ಟು ಅವರ ಅಂತಃಶಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಶಕ್ತಿ ಅವ್ರ ಪೆಟ್ಟಿಗೆಯಲ್ಲಿತ್ತು. ಆ ತಾಯಿ ಜೀವದ ಪೆಟ್ಟಿಗೆ ಯಜಮಾನರಾಗಿದ್ರು, ಯಜಮಾನರ ಪೆಟ್ಟಿಗೆ ಪತ್ನಿಯಾಗಿದ್ರು. ಇಬ್ರು ಒಂದೊಂದು ಜವಾಬ್ದಾರಿ ತಗೋಬಿಟ್ಟಿದ್ದಾರೆ. ಇವತ್ತು ಹೋಗ್ತಿರೋ ವೇಗ ಎಷ್ಟು ಖುಷಿಯೋ, ನಿಮ್ಮ ಬಳಿಯೇ ಇದೆ, ನೀವು ಬೇರೆದೇನೋ ಕೆದಕ್ತಾ ಕೂತಿರ್ತೀರಿ ಮಕ್ಕಳೇ. ಒಂದ ಪ್ರಭಾವ, ಇಲ್ಲ ನಿಮ್ಮ ಕರ್ಮ, ಇಲ್ಲ ನಿಮ್ಮ ದಶ, ನಿಮ್ಮ ಭಕ್ತಿ, ಇಲ್ಲ ಯಾವುದೋ ಒಂದು ಇನ್ಫ್ಲೂಯೆನ್ಸ್, ನಿಮ್ಮ ಪಕ್ಕದಲ್ಲಿ ಅಗಣಿತ ಶಕ್ತಿ ಇರುತ್ತದೆ. ನೆನಪಿಟ್ಟುಕೊಳ್ಳಿ, ಟ್ರಸ್ಟ್ ಮೀ, ನಂಬಿ, ಯು ಆರ್ ವಿನ್ನರ್. ಆ ಗುರು ಅದನ್ನೇ ತೋರಿಸ್ಕೊಡೋದು ಆ ಭಿಕ್ಷುಕನಿಗೆ. ನಿನ್ನ ಹತ್ರನೇ ಇತ್ತಲ್ಲೋ, ಇದ್ರ ಮೇಲೆ ಕುತ್ಕೊಂಡು ದಿನಾ ಭಿಕ್ಷೆ ಬೇಡ್ತಾ, ಸಿಕ್ತಿರೆ ಸಿಕ್ತು, ಏನೋ ತಂಗಳು ಎಲ್ಲೋ ಮಲಗ್ದ, ಅದನ್ನ ಕರೆಕ್ಟ್ ಟೈಮ್ಗೆ ತೆಗೆದಿದ್ದರೆ ಒಂದು 30-40 ವರ್ಷದ ಹಿಂದ್ಗಡೆನೆ ಇವತ್ತು ಅವನು ಅದ್ರ 10 ಪಟ್ಟು ಆಗಿರ್ತಿದ್ದ. ಹೌದಲ್ವಾ ಮಕ್ಕಳೇ, ನೀವು ಯೋಚನೆ ಮಾಡಿ, ಒಂದು 10 ವರ್ಷ, ಒಂದು 20 ವರ್ಷದ ಮೊದಲು. ಸರಿ ಆಯ್ತು, ನೆವರ್ ದ ಲೇಟ್, ಈಗಲಾದರೂ ಆ ಪೆಟ್ಟಿಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಕೊರಗಬೇಡಿ ಇಷ್ಟೇ ಅಷ್ಟೇ ಅನ್ನತಕ್ಕಂಥದ್ದನ್ನು ದಯಮಾಡಿ ಕೊರಗಬೇಡಿ. ಲೇಟ್ ಯಾವುದು ಲೇಟ್ ಅಲ್ಲ, ಯಾವುದು ಆರಂಭ ಅಲ್ಲ. ಅದೇನೋ ಹೇಳ್ತಿದ್ದಾರೆ ಚಂದ್ರ ಇನ್ಮೇಲೆ ಲೇಟಾಗಿ ಸುತ್ತಾನೆ, ಅದರಿಂದ ನಮಗೆ 24 ಗಂಟೆ ಅಲ್ಲ, ಇನ್ಮೇಲೆ 25 ಗಂಟೆ ಆಗುತ್ತೆ ಅಂತ. ಒಳ್ಳೆಯದೇ ಆಯಿತು, ನಿಮಗೆ 25 ಗಂಟೆ ಸಿಕ್ತು. ಯಾವತ್ತೂ ಅಷ್ಟೇ ಮಕ್ಕಳೇ, ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ, ನಿಮ್ಮ ವಯಸ್ಸು 50 ಅಂದರೆ ಒಂದು 80 ವರ್ಷದವನ್ನ ನೋಡಿ, ನಿಮಗೆ 30 ವರ್ಷ ಅಡ್ವಾಂಟೇಜ್ ಇದೆ. ನನ್ನ ಗುರುಗಳನ್ನ ನಾನು ನೋಡ್ತೀನಿ, ಅವರಿಗೆ 88 ವರ್ಷ ಆಗಿತ್ತು. 78 ವರ್ಷ, ಸಾರಿ, ನಾನು ವಿದ್ಯೆ ಕಲಿಯುವಾಗ. ಆಗ ಹಾಕೊಳ್ಳೋದು ನನ್ನ ಹತ್ರ ಕಡಿಮೆ ಅಂದ್ರು 58 ವರ್ಷ ಇದೆ, ನನಗಾಗ 20-21, 58 ವರ್ಷ ಇದೆ. ಅವರ ಅನುಭವ, ಅವರ ಸಾರ, ಅವರು ಕಲ್ತಿದ್ದಂಥದ್ದು ಇದೆಲ್ಲ ನೋಡ್ಕೊಂಡು ಬರ್ಬೋದು. ಐ ಗಾಟ್ ಅಡ್ವಾಂಟೇಜ್ ಆಫ್ 58 ಇಯರ್ಸ್. ಯಾಕಂದ್ರೆ ಅವ್ರಿಗೆ 78, ನನಗೆ 20-21, ಹಾಗೇ ಅದು ಕಳ್ಕೊಂಡು ಬಂದಿದ್ದಾನೆ. ನಾನು ಇವತ್ತಿಗೂ ಅಷ್ಟು ತುಂಬ ದೊಡ್ಡವ್ರನ್ನ ನೋಡ್ತಿರ್ತೀನಿ, ಐ ಆಮ್ ಮೋರ್ ಅಡ್ವಾನ್ಸ್ಡ್. ನಮ್ಮ ಮಾವೇನಿಗೆ ಈಸ್ 70+, ಐ ಗಾಟ್ ಸೋ ಮೆನಿ ಇಯರ್ಸ್ ಆಫ್ ಅಡ್ವಾನ್ಸ್ಡು ಅಂತ ಹೇಳ್ತಿರ್ತಾನೆ. ಆ ರೀತಿ ತಗೋಬೇಕು ಮಕ್ಕಳೇ. ನಮ್ಮ ಹಿಂದ್ಗಡೆ ಇರೋರನ್ನ ನೋಡಬಾರ್ದು, ನಾವು ನಮ್ಮ ಮುಂದ್ಗಡೆ ಇರೋರನ್ನ ಕೆಲವೊಂದು ಸಮಯ ನೋಡಬೇಕು. ನಮ್ಮ ಹಿಂದ್ಗಡೆ ಅವನು ಅಯ್ಯೋ ಅವನೇ ಚಿಕ್ಕವನು ಇಷ್ಟು ಸಾಧನೆ ಮಾಡಿಬಿಟ್ಟಿದ್ದಾನೆ, ಬೇಡ. ನಮ್ಮ ದೊಡ್ಡವರು ಅಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ, ನನಗೆ ಅಡ್ವಾಂಟೇಜ್ ಇದೆ. ಅರೆ ನಮ್ಮ ದೇವೇಗೌಡರನ್ನ ನೋಡಿದ್ರೆ ಸಾಕು, 90 ವರ್ಷ ದಾಟಿದ್ರು ಇನ್ನೂ ರಾಜಕೀಯ ಮಾಡ್ತೀನಿ ಅಂತಾರೆ. ನಾವಿನ್ನೂ 30-40, ಎಲ್ಲೋ ಹರದನ ಹಳ್ಳಿ. ಸಿ, ತತ್ವ ಸಿದ್ಧಾಂತ ಬೇಡ ಮಕ್ಕಳೇ, ಪಕ್ಷ ಸಿದ್ಧಾಂತ ರಾಜಕೀಯದ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಬಂದಿಲ್ಲ. ಅವರ ಹುಮ್ಮಸ್ಸಿನ ಬಗ್ಗೆ ಹೇಳ್ತಿದ್ದಾನೆ. ಅವರ ಒಂದು ಆ ನೈಪುಣ್ಯತೆ, ಆ ಶಕ್ತಿ, ಇನ್ನೂ ಆ ರಾಜಕೀಯ ಇಚ್ಛಾಶಕ್ತಿ ಇಟ್ಕೊಂಡು ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೊಡಿಬೇಕು. ನಾವು ನೆನ್ಪಿಟ್ಕೊಳ್ಳಿ, ಈಗಲೂ ಎಷ್ಟು ಜನ ನಾನು ನೋಡಿದ್ದೇನೆ, ನನ್ನ ಸ್ನೇಹಿತರುಗಳು 40-45 ಏನೇನೋ ಆಗಿರೋದನ್ನ ನಾನು ನೋಡಿದ್ದೇನೆ. ಏನ್ರು ನಮ್ಮ ದೇಶದ ಪ್ರಧಾನಿ ನೋಡ್ರು, ಅರೇ ನಮ್ಮ ಸಿದ್ದರಾಮಯ್ಯವ್ರನ್ನ ನೋಡ್ರು 77 ವರ್ಷ ಹೆಚ್ಚು ಕಡಿಮೆ, ಇವ್ರನ್ನ ನೋಡ್ರು ಯಡಿಯೂರಪ್ಪವ್ರನ್ನ 80 ವರ್ಷ, ಈಗಲೂ ರಾಜಕೀಯ ಮಾತಾಡ್ತಾರೆ. ಅವರು ಸಾಧಿಸ್ಬೇಕು, ಸಿ ಎಂ ಆಗಬೇಕು, ಆಳ್ಬೇಕು, ಇನ್ನೊಂದು ಅಂತ
ಸಿ ಅವ್ರು ಏನೋ ಮಾಡ್ಕೊಂಡಿದ್ರು ಅದು ಬೇರೆ, ಬಟ್ ಅವರ ಇಚ್ಛಾಶಕ್ತಿಯನ್ನು ಹುಡುಕಿ, ಪ್ಲಸ್ ಅನ್ನು ಹುಡುಕಿ. ಯಾವಾಗ್ಲೂ ತಪ್ಪುಗಳನ್ನು ಹುಡುಕ್ಬೇಡಿ ಮಕ್ಕಳೇ, ತಪ್ಪುಗಳು ಹುಡ್ಕೋ ವ್ಯಕ್ತಿಗಳು ಬಿಟ್ಬಿಡಿ. ಅವರಲ್ಲಿರೋ ಪಾಸಿಟಿವ್ಸ್ ಅನ್ನೇ ಕೆದಕ್ಬೇಕು. ಒಂದು ತಾವರೆ ಹೂವು ಕೆಸರಲ್ಲಿರೋ ಪ್ರೋಟೀನ್ಸ್ ಪೋಷಕಾಂಶಗಳನ್ನೇ ಹೇಳ್ಕೊಳ್ಳೋದಕ್ಕೆ ನೋಡುತ್ತೇವೆ. ಅಯ್ಯೋ ಕೆಸರಲ್ಲಿದ್ದೀನಿ ಕೆಸರಲ್ಲಿದ್ದೀನಿ ಅಂದ್ರೆ ಅದು ಕುಗ್ಗೋಗುತ್ತೆ, ಕೆಟ್ಟೋಗುತ್ತೆ, ಬೆಳೆಯೋಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಂಥದ್ದೊಂದು ಮಹಾಶಕ್ತಿ ಇದೆ. ಅಂಥದ್ದು ನಿಮಗಿಂತ ಅಡ್ವಾನ್ಸ್ಡ್ ಆಗಿ ಆತ ಮಾಡಿದಾನೆ. ಯಾರು ಎಂ ಟೆಕ್ ಮಾಡಿದರೆ ನೀವು ಎಸ್ ಎಸ್ ಎಲ್ ಸಿಲಿ ಇದ್ದೀರಲ್ವಾ, ವಾವ್ ಐ ಗಾಟ್ ಪಿ ಯು ಸಿ ಡಿಗ್ರಿ 3 ವರ್ಷ ಡಬಲ್ ಡಿಗ್ರಿ, 7 ವರ್ಷ ಅಡ್ವಾನ್ಸ್ ಆಗಿದ್ದಾನೆ. ಅಂದರೆ 7 × 3 = 21, 7 × 5 = 35, 1455 ದಿನ ನಾನಿನ್ನು ಹಿಂದಕ್ಕಿದ್ದಾನೆ. ಅವನು ಆಲ್ರೆಡಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. 2450 ದಿನದಲ್ಲಿ 2000 ದಿನ ಇಟ್ಕೊಳ್ಳೋಣ. ದಿನಕ್ಕೆ 10 ಗಂಟೆ ಅಂದರೆ 25,000 ಗಂಟೆ. ಆ 25,000 ಗಂಟೆಯಲ್ಲಿ ಗಂಟೆಗೊಂದು 5 ಪ್ರಶ್ನೆ ನಾನು ಓದ್ಕೋತೇನೆ, ರಿವೈಸ್ ಮಾಡ್ಕೋತೇನೆ. 1.25 ಲಕ್ಷ ಪ್ರಶ್ನೆಗಳು ಅಂದರೆ ಇಂಡಿಯಾ ಅಲ್ಲ, ಆಲ್ ಇಂಡಿಯಾ ಅಲ್ಲ, ವಿಶ್ವಕ್ಕೆ ನಂಬರ್ 1 ನಂಬರ್ಗಳಿರುತ್ತೆ ನನ್ನ ಮುಂದಗಡೆ. ದಿನಕ್ಕೆ ಗಂಟೆಗೆ 5 ಪ್ರಶ್ನೆ ರಿವೈಸ್ ಮಾಡ್ಕೋತಾನೆ, ಓದ್ಕೋತೇನೆ. ವಿದ್ಯಾರ್ಥಿಗಳು ಆ ಥರ ಅನ್ಕೋಬೇಕು. ಅವನು ಎಂಥ ಕಾಲ್ಗೆ ಹೋಗ್ಬಿಟ್ಟಿದ್ದಾನೆ ಅವನು, ಬಟ್ ಅವನೊಂದು ಆವ್ರೇಜ್ ಸ್ಟೂಡೆಂಟ್ ಆಗಿ ಸಾಧಿಸ್ಕೊಂಡಿದ್ದಾನೆ. ಇನ್ನೊಂದು ವಾಟ್ ಎವರ್, ನಾನು ಕ್ಯಾಟ್ ರೆಡಿ ಆಗಬೇಕು, ಸಿ ಇ ಟಿ ರೆಡಿ ಆಗಬೇಕು, ನೀಟಿಗೆ ರೆಡಿ ಆಗಬೇಕು, ಜೆ ಇಗೆ ರೆಡಿ ಆಗಬೇಕು, ಈ ಡಿಗ್ರಿ ಜೊತೆ, ಈ ಪ್ಲಸ್ ಜೊತೆ, ಪ್ಲಸ್ 2 ಜೊತೆ, ಸಿ ಎ ಜೊತೆ, ನಾನು ಈ ಸಾಧನೆ ಕುತ್ಕೋತೇನೆ. ನಿಮ್ಮನ್ನು ತಡೆಯೋರು ಯಾರು? ನಿಮ್ಮ ಅಂತರ್ಶಕ್ತಿ ಅನ್ನ ಮಕ್ಕಳೇ. ನಾವು ಏನು ಮಾಡ್ತಿದ್ದೇವೆ ಗೊತ್ತಾ, ನಮಗೊಂದು ಕೈ ವೀಕ್ ಇದೆ, ಇಲ್ಲ ನಮ್ಮ ಅಪ್ಪ ವೀಕ್, ನಮ್ಮ ಅಪ್ಪ ನಾನು ಯಾವಾಗಲೂ ತಗೊಳ್ತಾನೆ ಅದನ್ನು ಎತ್ತಿಟ್ಕೊಳ್ಳೋದು. ಅಮ್ಮ ಹೊಗಳ್ತಿರೋದು ನೋಡ್ತಾನೆ ಇಲ್ಲ. ನಾನು ಇವತ್ತೇನಾದರೂ ಆಗಿದ್ದೇನೆ ಅಂದರೆ ಮಕ್ಕಳೇ, ನನ್ನ ಅಮ್ಮನೇ. ನನ್ನಮ್ಮ ಯಾವಾಗಲೂ ನೀನು ದೊಡ್ಡವನಾಗ್ತಿ ಅಂತಪ್ಪ, ದೊಡ್ಡ ಸಾಧನೆ ಮಾಡ್ತಿ ಅಂತ. ನೀನಾ ಈ ತಪ್ಪ ಸಾಧ್ಯವೇ ಇಲ್ಲ, ಏ ಸುಮ್ಮನಿರಪ್ಪ ಅವೆಲ್ಲ ಹೇಳ್ಬೇಡ, ಅವನ ಜೊತೆ ನೀನು ಯಾಕೆ ಹೋಗಿರ್ತೀಯ? ಯಾರೋ ಬಂದು ಹೇಳಿದ್ರು ನೀನು ಅವನ ಜೊತೆ ಹೋಗಿದ್ದೀಯಲ್ವಾ? ಮಾ ಹೋಗಿದ್ದೆ ಮೇ, ಸುಮ್ಮನಿರು ಗೊತ್ತಿಲ್ಲದೆ ಹೋಗಿರ್ತೀಯ. ಅವನು ಇಂಥವನಂತೆ ಅಂಥವ್ರ ಜೊತೆ ಹೋಗ್ಬೇಡಪ್ಪ, ಗೊತ್ತಿಲ್ಲದೆ ಹೋಗಿರ್ತೀಯ ಬಿಡು, ನೀನಂಥ ಕೆಲಸ ಮಾಡೋವನಲ್ಲ, ಅಂಥವ್ರ ಜೊತೆ ಹೋಗೋವನಲ್ಲ. ನನಗೆ ಯಾಕೋ ನಮ್ಮ ಅಮ್ಮ ನನ್ನ ಮೇಲಿಟ್ಟಂತ ಅಂಥ ಅಭಿಮಾನ. ಅದೇ ನಮ್ಮನೇಲಿ ಇನ್ನೊಬ್ರು ಇದ್ರು, ಇವನು ಮಾಡೋದೆಲ್ಲ ಇಂಥ ತರಲೆ ಕೆಲಸನೇ, ಇವನು ಹೋಗೋದೆಲ್ಲ ಇಂಥವ್ರ ಕೆಲಸನೇ, ಇವನು ಹಾಳು ಮಾಡಿಟ್ಟು ಬಿಡ್ತಾನೆ. ಸುಮ್ಮನಿರಿ, ಹೇಳಬೇಡಿ, ನಮ್ಮ ಅಜ್ಜನೇ ಹೇಳೋರು, ಇವನಿದ್ದಾನೆ ಅಂತ. ಆದರೆ ನನ್ನಮ್ಮ ಪ್ರತಿ ಹೆಜ್ಜೆಗೂ ಅಲ್ಲೊಂದು ಮಹಾಗುರು. ನಾನು ಅದನ್ನೇ ಹೇಳ್ತಿದ್ದೇನೆ ಮಕ್ಕಳೇ, ನಾನೇನಾದರೂ ನನ್ನ ಅಜ್ಜನ ಮಾತು ಕೇಳಿಸ್ಕೊಂತ ಕೂತಿದ್ದಿದ್ರೆ ನಾನು ಹಾಳಾಗ್ಬಿಡ್ತಿದ್ದೆ, ದಾರಿ ತಪ್ಪಿಡ್ತಿದ್ದೇನೋ, ಮನಸ್ಸಿಗೆ ತಗೋಬಿಟ್ಟಿದ್ದರೆ. ಆ ನಿಜ ಹೇಳ್ತಾನೆ, ದಾರಿ ತಪ್ಪಿಡ್ತೇನೆ. ಆದರೆ ನನ್ನ ತಾಯಿ ಹೇಳಿದ ಪ್ರತಿ ಮಾತು ಮಹಾಗುರುವಾಗಿ, ಏ ಇಲ್ಲಪ್ಪ ಇಲ್ಲಪ್ಪ, ನನ್ನ ಮಗ ಆಗಲ್ಲಪ್ಪ, ನನ್ನ ಮಗ ಆಗಲ್ಲಪ್ಪ, ಅದೆಲ್ಲೋ ಗೊತ್ತಿಲ್ಲದೆ ಅಲ್ಲಿ ಕೂತಿದ್ರು. ಹಾಗೇ ಅದು ಬಂದ್ಬಿಡ್ತು, ಆ ದಾರಿ ಈ ಕಡೆ ಬಂದ್ಬಿಡ್ತು, ಸನ್ಮಾರ್ಗದ ಕಡೆ ಕರ್ಕೊ ಬಂದ್ಬಿಡ್ತು, ನಿಮ್ಮಗಳ ಜೊತೆ ಕರ್ಕೊ ಬಂದ್ಬಿಡ್ತು. ಅದರಿಂದ ನಿಮಗೆ ಗೊತ್ತಿಲ್ಲದೆ ಒಂದು ಮಹಾಪ್ರಣವ ಶಕ್ತಿ ದೈವ ನಿಮ್ಮನ್ನು ಭೂಮಿಗೆ ಕಳಿಸೋವಾಗಲೇ ಕಳಿಸಿದ್ದಾನೆ. ನೀವು ಆ ನಿಶಕ್ತಿನ ನೋಡಬೇಡಿ, ಅದನ್ನು ನೋಡಬೇಡಿ. ಕೈ ಇಲ್ದವರು, ಕಾಲು ಇಲ್ದವ್ರು ನೋಡಿ, ಆ ನೀರಜ್ ಚೋಪ್ರಾ ಆಪರೇಷನ್ ಆಗಬೇಕು. ಆದರೆ ಒಲಿಂಪಿಕ್ಸ್ ಬಂದ್ಬಿಟ್ಟಿದೆ ಹತ್ತಿರಕ್ಕೆ, ನಾನು ಆಪರೇಷನ್ ಮಾಡಿಕೊಂಡ್ರೆ 6 ತಿಂಗಳು 1 ವರ್ಷ ಪ್ರಾಕ್ಟೀಸ್ ಹೋಗುತ್ತೆ. ಐ ಕೆನಾಟ್ ಮಿಸ್ ಇಟ್ ಔಟ್. ಇದು ಜೀವಮಾನದ ಒಂದು ಸಾಧನೆ, ಗೆಲುವು ಸೋಲು ಆಮೇಲೆ ನೋಡೋಣ. ನಾನು ಈ ನೋವನ್ನು ತಳ್ಳೋಣ 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 ಅಂತ 70% ಅಷ್ಟೇ ತನ್ನ ಶಕ್ತಿಯನ್ನು ಪ್ರಯೋಗಿಸ್ಕೊಂಡಿರೋದು, ತನ್ನ ಅಂತರ್ಶಕ್ತಿ. ಆ ನೋವನ್ನು ಕೂಡ ಮರೆಸಿಬಿಟ್ಟು ಯುದ್ಧ ಮಾಡಿದ ನಮ್ಮವ. ಸ್ಟಿಲ್ ಎ ಮೆಡಲ್ ಇಸ್ ಎ ಮೆಡಲ್. ನಮಗೆ ನೋಡಿ ಒಲಿಂಪಿಕ್ಸಲ್ಲಿ ಮೆಡಲ್ ಬಂದು ಮೆಡಲ್ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಕಂಚು ಬೆಳ್ಳಿ ಬಂಗಾರ ಅನ್ನೋದೆಲ್ಲ ಅದೆಲ್ಲ ಅಲ್ಲ. ಅಲ್ಲೋರ್ಗೆ ಹೋಗೋದೇ ಒಂದು ದೊಡ್ಡ ಸಾಧನೆ, ಅಲ್ಲಿ ಹೋದ ಮೇಲೆ ಯಾವ ಮೆಡಲ್ ಹೊಡೆದ್ರು ಒಂದು ಸಾಧನೆ. ಇದನ್ನು ನಂಬಿ, ಇದನ್ನು ನಂಬಿ, ನೆನಪಿಟ್ಟುಕೊಳ್ಳಿ, ಇದನ್ನು ನಂಬಿ. ಸೋತಿರೋರ ಹತ್ರ ತುಂಬ ಉತ್ತರಗಳು ಸಿಗುತ್ತೆ ಮಕ್ಕಳೇ. ಗೆದ್ದಿರುವವರ ಬಳಿಗಿಂತ ಸೋತಿರುವವರ ಬಳಿ. ವಿನೀಶ್ ಪೋಗಟ್ನ ಕೇಳಿ, ಇನ್ನೊಂದು ಮಗು 8 ಹೊಡೆದು ಬಿಟ್ಟಿದ್ದಾಳೆ, ಸಾಧ್ಯವೇ ಇಲ್ಲ. ಇನ್ನ ಆಪೋನೆಂಟ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ, ಬರೀ 3-4 ಗೆದ್ಕೊಂಡ್ಬಂದಿದ್ದಾರೆ ಪಾಯಿಂಟ್ಸಲ್ಲಿ, ಕುಸ್ತಿನಲ್ಲಿ 8 ತಗೋಬಿಟ್ಟಿದ್ದಾಳೆ ನನ್ನ ತಾಯಿ ಜೀವ. ಇಲ್ಲೋ ಒಂದು ಕೈ ಹಿಂಗೆ ಅಂದ್ಬಿಟ್ಟಿದ್ದಾಳೆ ಮಿಸ್ ಆಗಿ. ಗಂಟೆಗಟ್ಟಲ್ಲಿ ಆ ತಪಸ್ಸು ಅಲ್ಲಿ ಉಳುಕಿದೆ, ಎತ್ತೆತ್ತಿ ಎತ್ತೆತ್ತಿ. ಆ ಸಮಯದಲ್ಲಿ ನಿಜ ಹೇಳ್ತಾನೆ, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಮೆರಿಬೇಕು, ಅದುವೇ ಸ್ಪೋರ್ಟ್ಸ್ ಮ್ಯಾನ್ಶಿಪ್. ಗಾಯ ಆಗ್ಬಿಟ್ಟಿದ್ದಾಳೆ, ನಿಜ ನಾನು ಗೆಲ್ತೇನೆ, ನ್ಯಾಯಯುತವಾದ ಗೆಲ್ಲವ, ಧರ್ಮಯುತವಾದ ಗೆಲ್ಲವ, ಎರಡೂ ಅಲ್ಲ ಅದು. ಸಿ ವೆನ್ ದೇರ್ ಇಸ್ ಅ ವಾರ್, ವಿನ್ ವಿನ್ನೆ, ನಿಜವೇ.
ಬಿಟ್ಕೊಡ್ಬೇಕು ಮಕ್ಕಳೇ, ನೀನ್ ಚೆನ್ನಾಗಿ ಆಡಿದ್ಯಾ, ಹೋಗ್, ಯು ಮೇಡ್ ಇಟ್, ನಿನ್ನನ್ನು ಬೀಳಿಸಿದ್ದೆ. ಆದರೆ ಯಾಕೋ ಪ್ರಕೃತಿ ಹಿಂಗೆ ತಿರುಗಿಸಿದೆ. ಬ್ರೇಕ್ ತಗೊಂಡು ಕ್ಯಾನ್ ಶಿ ಪ್ಲೇ ನೆಕ್ಸ್ಟ್ ಗೇಮ್ ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಗೊತ್ತಿಲ್ಲ, ನಾವು ಬಿಟ್ಕೊಡಲ್ಲ ಕಲಿಯುಗ ಮಕ್ಕಳೇ. ನೋ ಸ್ಪೋರ್ಟ್ಸ್ ಮ್ಯಾನ್ಶಿಪ್, ನಾವೇ ಗೆಲ್ಲಬೇಕು ಅನ್ನೋ. ನಾಳು ಮಾಡಾದರೂ ಸರಿ, ಕೆಡಸಾದರೂ ಸರಿ, ಈ ಹೆಸರಿಗೆ ದೊರೆ ಹೆಸರು ತಗೊಬಂದ್ಬೇಕಾದ್ರೆ ಇಟ್ಟು ತಟ್ಟೆನಲ್ಲಿ ಇಡ್ತಕ್ಕಂಥ ತುಂಬ ಒಂದು ವಿಕೃತ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ಅಂತಃಶಕ್ತಿಯ ಶಕ್ತಿ ಗೊತ್ತಿಲ್ಲ, ನಿಜವಾದ ಗುರು ಗೊತ್ತಿಲ್ಲ, ಸಿಕ್ಕಿಲ್ಲ. ಅದಕ್ಕೆ ನಮ್ಮ ದೊರೆ ಏನು ಆಡಬೇಡ ಅಂದ್ರ ದೊರೆ ಹೆಸರನ್ನ ಹೇಳ್ಕೊಂಬರ್ತಾರೆ. ಏನಾದರೂ ಒಂದ್ಸರಿ ಈ ರೀತಿಯ ವ್ಯಕ್ತಿಗಳು, ಅದರಿಂದ ಈ ಥರ ಪ್ರಭಾವ, ಈ ಥರ ನಿಮ್ಮನ್ನು ಕುಚೇಷ್ಟೆ, ಈ ಥರ ಎಳಿತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಬೇಡಿ. ನಿಮ್ಮ ಪಕ್ಕದಲ್ಲಿ ಆ ಪೆಟ್ಟಿಗೆ ಹೊಂದಿದೆ, ಬಂಗಾರದ ಪೆಟ್ಟಿಗೆ, ಅಗಣಿತ ಶಕ್ತಿಯ ಪೆಟ್ಟಿಗೆ. ಸತ್ಯವಾಗ್ಲೂ ಹೇಳ್ತಾನೆ ಮಕ್ಕಳೇ, ಪ್ರಚೋದಿಸ್ಕೊಳ್ಳಿ, ಖಂಡಿತ ಇದೆ. ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ, ಆ ಪೆಟ್ಟಿಗೆ ನಿಮ್ಮದಾಗಿ, ನಿಮ್ಮ ಬಳಿಯೇ ಬೆಳಕಿದೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ, ಈ ವಾರದ ಭವಿಷ್ಯ ಏನು ಎತ್ತ ಯಥಾ ಪ್ರಕಾರವಾಗಿ ಸೂರ್ಯ ಕಟಕದಲ್ಲಿ, ಕುಜ ಗುರು ವೃಷಭದಲ್ಲಿ, ಬುಧ ವಕ್ರ ಶುಕ್ರ ಇವರಿಬ್ಬರೂ ಸೇರಿಕೊಂಡು ಸಿಂಹದಲ್ಲಿ, ಇನ್ನು ಶನಿ ವಕ್ರನಾಗಿ ಕುಂಭದಲ್ಲಿ, ರಾಹುಕೇತು ಮೀನ ಹಾಗೂ ಕಟಕದಲ್ಲಿರ್ತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಆತ್ಮಕಾರಕ ಸ್ವಲ್ಪ ಮಲಗ್ಬಿಟ್ಟಿದ್ದಾನೆ, ಈ 15ನೇ ತಾರೀಕು ಕಳೀಲಿ, ಚೆನ್ನಾಗಾಗುತ್ತೆ. ತನ್ನ ಸ್ವಂತ ಮನೆಗೆ ಬರ್ತಾನೆ. ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಇವುಗಳೆಲ್ಲದರ ಫಲವನ್ನು ಈ 4 ದಿನ ಕಳೀಲಿ ಮಕ್ಕಳು, ತುಂಬ ಅದ್ಭುತವಾಗಿರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯ, ನಿಮ್ಮ ಲಕ್ಷ್ಯ ನಿಮ್ಮ ಗುರಿಯನ್ನು ಭೇದಿಸ್ತೀವಿ. ಏನೋ ಒಂದು 15-20 ತಳಮಳಗಳಾಗಿದ್ದಾವೆ ಮೇಷರಾಶಿ. ಕೆಲವೊಂದು ಗುಡ್ ನ್ಯೂಸು ಬಂದಿದ್ದಾವೆ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆ ಇಲ್ಲದವರಿಗೆ ಮದುವೆ, ಮನೆ ಇಲ್ಲದವರಿಗೆ ಮನೆ, ಅಧಿಕಾರವಿಲ್ಲದವರಿಗೆ ಅಧಿಕಾರ, ಹೆಸರಿಲ್ಲದವರಿಗೆ ಹೆಸರು, ಗೌರವ, ಪ್ರತಿಷ್ಠೆ, ಧೈರ್ಯ, ಸ್ಥೈರ್ಯ, ಸನ್ಮಾನ ಬಂದಿದೆ. ಆದರೂ ಕುಜರಾಹು ಸಂದಿರೋದನ್ನ ಅಲ್ಲೊಂದು ಅಳುಕು. ಸೂರ್ಯ ಆತ್ಮಕಾರಕ ಅಲ್ಲೆಲ್ಲೋ ಕಟಕದಲ್ಲಿ ಒಂಥರ, ಅಮ್ಮನ ಮನೆಯಲ್ಲಿ ಅಪ್ಪ ಕೂತ್ಕೋಬಾರ್ದು, ಅಮ್ಮನ ಮನೆಯಲ್ಲಿ ಅಪ್ಪ ಕುಳಿತುಕೊಳ್ಳಬಾರದು. ಅಂದರೆ ಅಮ್ಮವ್ರ ಗಂಡ ಅಮ್ಮನ ಹತ್ರ ಕೈ ಚಾಚಿ ತಿನ್ನಬೇಕು, ಅಮ್ಮ ಹೇಳ್ದಾಗ ಕೇಳಬೇಕು, ಪುರುಷ ಪುರುಷನೇ ಹೌದಲ್ವಾ? ಸೊ ಅದು ನಡೀತಿರತಕ್ಕಂಥದ್ದು. ಸರಿಯಾಗಿ ಅದು ಬಲ ನಿಮಗಿನ್ನೂ ಎಟಕ್ತಿಲ್ಲ, ಸ್ವಲ್ಪ ಈ 4-5 ದಿನ ಆದಮೇಲೆ ವಾರಾಂತ್ಯಕ್ಕಷ್ಟರಲ್ಲೇ ಆ ಸೂರ್ಯ ಸಿಂಹಕ್ಕೆ ಬರ್ತಿದ್ದಾಗೆ ವಿಜೃಂಭಿಸುವಿರಿ, ಗರ್ಜಿಸುವಿರಿ. ಶುಭ ಕಾರ್ಯಗಳು, ಯಶಸ್ಸು, ಕೀರ್ತಿ, ಪ್ರತಿಷ್ಠೆ ಇವೆಲ್ಲವನ್ನು ಪಡೆಯತಕ್ಕಂಥದ್ದಾಗುತ್ತೆ. ವೃಷಭ ರಾಶಿ. ತುಂಬ ಆತುರ, ದುಡುಕು, ಕೋಪ ಇದಿರುತ್ತೆ. ಆಮೇಲೆ ತುಂಬ ಬೇಗ ನಂಬಿ ಮೋಸ ಹೋಗ್ತೀರಿ. ಬೇರೆಯವರ ಪ್ರಭಾವ, ನಿಮ್ಮ ಬೆಳಕು ನಿಮ್ಮಲ್ಲಿರಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೋತೀರಿ? ಶುಕ್ರ ಚೆನ್ನಾಗಿದ್ದಾನೆ, ಲಕ್ಷ್ಮೀನಾರಾಯಣ ಯೋಗ, ಕೇಂದ್ರದಲ್ಲಿರತಕ್ಕಂಥದ್ದು ಗುರುದೃಷ್ಟಿ ಇರತಕ್ಕಂಥದ್ದು ಪಂಚಮದ ಮೇಲೆ, ಸಪ್ತಮದ ಮೇಲೆ, ಭಾಗ್ಯದ ಮೇಲೆ ಅದ್ಭುತವಾಗಿದೆ. ಸ್ವಲ್ಪ ಕುಜ ಪ್ರಬಲ, ಮಾಡಬೇಡ ಮಾಡೋಣ, ಬುಧ ಬೇರೆ ಕೇಂದ್ರಕ್ಕಿದ್ದಾನೆ ಕುಜನಿಗೆ. ಸೊ ಒಂದು ರೀತಿ ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ರಿಸ್ಕ್ಗಳು ತಗೊಳ್ಳೋದು, ಗಾಡಿ ಹಾಕ್ಬಿಡೋಣ, ಮನೆ ತಗೊಂಬಿಡೋಣ, ಸಾಲ ಮಾಡಿಬಿಡೋಣ, ಈ ಥರದ್ದನ್ನು ಕೆಲವೊಂದು ಪ್ರಚೋದಿಸ್ತಾನೆ ಕುಜ. ಜಾಗ್ರತೆ, ಅದರಲ್ಲೂ ಈ ನ್ಯಾಯಾಂಗ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ರಕ್ಷಣಾ ಇಲಾಖೆ, ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ, ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಉನ್ನತ ಹುದ್ದೆ, ಆಮೇಲೆ ಲೀಗಲ್ ಸಿಸ್ಟಮ್, ಜಡ್ಜು, ಲಾಯರು, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್,
ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ ಅನಿಸಿದ್ರು ಯಶಸ್ಸು. ತುಂಬ ದುಡುಕಿ ನಿರ್ಧಾರಗಳು ತಗೋಬೇಡಿ. ಕುಜ ಅಷ್ಟಮನ್ ನೋಡ್ತಾನೆ, ಬುಧನ್ ಜೊತೆ ಬೇರೆ ನೋಡೋದ್ರಿಂದ ಹೈಯರ್ ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟ್ಗಳು ನೋಡಿ ಎಷ್ಟೋ ಸಾವಿರಾರು ಕೋಟಿ ಆನ್ಲೈನಲ್ಲಿ ದೋಚಿದ್ದಾರೆ ಅನ್ನತಕ್ಕಂಥದ್ದು. ನಾನು ಹೇಳ್ತೇನಲ್ವಾ, ನೀವು ಒಂದು ಮೊಬೈಲ್ ಇಟ್ಕೊಳ್ಳಿ ಪೇಮೆಂಟ್ಗೆ ಮಾತ್ರ, ಇನ್ನೊಂದು ಮೊಬೈಲ್ ನಿಮ್ಮ ಕಾಲ್ಸ್ಗೆ, ಅದರಲ್ಲಿ ಯಾವುದೇ ವಾಟ್ಸಪ್ ಇಲ್ಲ ಏನಿಲ್ಲ, ಬರೀ ಕಾಲ್ಸ್ಗೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಮೊಬೈಲ್ ಬರೀ ಬ್ಯಾಂಕ್ಗೆ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೆ. ಅದಕ್ಕೆ ಯಾವ ಫೋನ್ ಬಂದರೂ ತೆಗಿಬಾರ್ದು, ಬ್ಯಾಂಕಿಂದ ಫೋನ್ ಬಂದರೆ ಮಾತ್ರ. OTP ಕೇಳಿದ್ರೆ ತೆಗಿಯೋಲ್ಲ, ಕೊಡಲ್ಲ. ಇನ್ನೊಂದು ಬ್ಯಾಂಕಿಗೆ ಬರ್ತೀನಿ ಹೋಗಪ್ಪ, GST ಆಫೀಸ್ಗೆ ಬರ್ತೀನಿ. ಆ ನಂಬರ್ ಯಾರಿಗೂ ಕೊಟ್ಟಿಲ್ಲ, ವ್ಯಾಲೆಟ್ಗೋಸ್ಕರ ಇಟ್ಕೊಂಡಿದ್ರೆ, ಎಮರ್ಜೆನ್ಸಿ ಪೇಮೆಂಟ್ ಮಾಡೋಕೆ, ಬ್ಯಾಂಕ್ದು ಚೆಕ್ ಮಾಡೋಕೆ, ನಿಮ್ಮ ಬ್ಯಾಂಕಿಂಗ್ ಆಕ್ಸೆಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಅಷ್ಟೇನ. ಆ ನಂಬರ್ಗೆ ಯಾವುದೇ ಒಂದು ನಂಬರು ಕಾಲ್ಸು ಬಂದರೆ ತೆಗೆಯಬಾರದು, ಎಕ್ಸೆಪ್ಟ್ ಬ್ಯಾಂಕಿಂಗ್ ಕಾಲ್ಸ್ ಬಂದರೆ. ಯಾಕಂದರೆ ಕೆಲವೊಂದು ಟ್ರಾನ್ಸಾಕ್ಷನ್ ಮಾಡಿರ್ತೀರಿ, ಇಮಿಡಿಯೇಟ್ ಕಾಲ್ ಬರ್ತಿದ್ದು, ನೀವೇನಾ ಮಾಡಿರೋದು ನೀವೇನಾ ಓಕೆ ಅಂತ ಬ್ಯಾಂಕಿಂದ ಫೋನ್ ಬರುತ್ತೆ, ಅದಕ್ಕೆ ಮಾತ್ರ ಬಳಸಿ. ಇನ್ನು ಯಾವುದೋ ಫೋನ್ ನಂಬರ್ ನಿಮಗೆ ಈ ಲಿಂಕ್ ಬಂದಿದ್ದಲ್ಲಿ ಕ್ಲಿಕ್ ಮಾಡಿ, ಆ ಲಿಂಕ್ ಕೊಟ್ಟೇ ಇಲ್ಲ ನಾನು ಯಾರಿಗೂ, ಇದು ಯಾವುದೋ ಲಿಂಕು ಇಡೋ ಫೋನು ಅಂತೇಳಿ. ಈ ಥರದ್ದು ಸ್ವಲ್ಪ ಬುದ್ಧಿವಂತರಾಗಿ ಮಕ್ಕಳು, ಇನ್ನು ಮೇಲೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೆ ಒಂದು ಫೋನ್ ನಂಬರ್ ಇಟ್ಕೊಂಬಿಡಿ, ಪರ್ಸ್ನಲ್ ಅದನ್ನು ಕೊಡಿ. ಅದರಲ್ಲಿ ಯಾರು ಬಂದರೂ ಬ್ಲಾಕ್ ಮಾಡೋದು, ಅದರಲ್ಲಿ ಅಕೌಂಟೇ ಇಲ್ವಲ್ಲ. ಫೋನಲ್ಲಿ ಗೂಗಲ್ ಪೇನೂ ಇಲ್ಲ, ಪೇಟಿಎಮ್ಮೂ ಇಲ್ಲ, ಯಾವುದೂ ಇಲ್ಲ, ಒತ್ತಿದ್ರೂ ಹೋಗಲ್ಲ, ಅಲ್ಲಿ ಏನೂ ಇಲ್ಲ. ಈ ಫೋನ್ಗೂ ಈ ಫೋನ್ಗೂ ಸಿಂಕೇಜ್ ಇಲ್ಲದ ಹಾಗೆ ನೋಡ್ಕೊಳ್ಳಿ ಅಷ್ಟೇ. ಈ ಫೋನನ್ನು ತುಂಬ ಪ್ರೈವೇಸಿಯಾಗಿ ಹ್ಯಾಂಡಲ್ ಮಾಡೋದು, ಬರೀ ಪೇಮೆಂಟಿಗೆ ಮಾತ್ರ, ಫೋನ್ ಕಾಲ್ಸ್ಗಲ್ಲ. ಇದು ಫೋನ್ ಕಾಲ್ಸ್ಗೆ, ಇದರಲ್ಲಿ ಪೇಮೆಂಟ್ ಇಲ್ಲ, ಬ್ಯಾಂಕಿಂಗೇ ಇಲ್ಲ, ಅದರಲ್ಲಿ ಅಪ್ಲಿಕೇಶನೇ ಇಲ್ಲ. ಅವ್ನು ಫೋನ್ ಮಾಡಿಬಿಟ್ಟು ಒತ್ತಿ ಸರ್ ಇದು ಬಂದಿದ್ದಾನು, ಏ ಗೂಗಲ್ ಪೇನೇ ಬಳಸ್ತಿಲ್ಲ ನಂಬರ್ಲ್ಲಿ ಹೋಗ ಅಂತ ಹೇಳ್ಬೋದು. ಸೊ ದಯಮಾಡಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡಲಿಕ್ಕೆ ಯೋಚನೆ ಮಾಡಿ ಮಕ್ಕಳೇ. ಎಸ್, ಇಲ್ಲ ಬರೀ ಬೇಸಿಕ್ ಫೋನ್ ಒಂದು ಇಟ್ಕೊಂಬಿಡಿ ಅಷ್ಟೇ, ಫೋನ್ ಮಾಡೋದಕ್ಕೆ ನಿಮ್ಗೆ ತುಂಬ ಹುಚ್ಚಿದೆ ಅಲ್ವಾ ಅಷ್ಟೇ. ಅದರೊಳೊಂದು ಮ್ಯೂಸಿಕ್ ಒಂದು ತಾಳ ಹಾಕ್ಕೊಳ್ಳಿ, ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಈ ಥರದ್ದು ಏನಾದ್ರು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು. ಇನ್ನೊಂದು ಅಷ್ಟೇ ಬೇಸಿಕ್ ಫೋನ್ ಆನ್ ಮಾಡಿ ಕೇಳೋಕೆ ಇಲ್ಲ ಫೋನ್ ಮಾಡೋಕೆ. ಅದು ಬಿಟ್ಟು ಅದರಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲ, ವಾಟ್ಸಪ್ ಇಲ್ಲ, ಇಂಟರ್ನೆಟ್ ಇಲ್ಲ, ಎಂಥದ್ದಿಲ್ಲ, ಇಂಟರ್ನೆಟ್ ಇಲ್ಲ. ನೀವು ಯಾವ ಬಟನ್ ಒತ್ತಿದ್ರೆ ಏನೋಗುತ್ತೆ ಅಲ್ಲಿ, ಏನೂ ಹೋಗಲ್ಲ. ಆ ಥರದ್ದೊಂದು ಬದಲಾವಣೆ ಮಾಡಿಕೊಳ್ಳಿ, ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಮೊಬೈಲ್ಗೆ ಸಿಂಕ್ ಮಾಡಿಬಿಡಿ. ಇಲ್ಲ ಈ ಥರದ್ದಾದರೂ ಇನ್ನೊಂದು ನಾಲ್ಕನೇ ಸ್ಟೆಪ್ಗೆ ತೊಗೊಳ್ಳಿ. ನಮ್ಮ ತಂದೆ ಹತ್ರ ಫೋನ್ ಇದೆ, ಸಿಂಕ್ ಮಾಡ್ಕೊಂಡಿಲ್ಲ, ಅವ್ರದ್ದೊಂದು ಅಕೌಂಟ್ ಇದೆ, ಬ್ಯಾಂಕಿಗೆ ಹೋಗ್ತಾರೆ, ನಮ್ಮ ಕೈಗೆ ಹೇಳ್ಬಿಟ್ಟು ಚೆಕ್ ಬರ್ಕೊಡ್ತಾರೆ, ನಂಗೆ 1,000 ರೂಪಾಯಿ ಖರ್ಚಿಗೆ ಬೇಕು ಅದನ್ನು ತೊಗೊಂಬಾರೋ ಅಂತಾರೆ. ನಾವೇನು ಮಾಡ್ತೀವಿ, 1,000 ರೂಪಾಯಿ ಕೈ ಕೊಟ್ಬಿಟ್ಟು ನಾವು ಹೋಗ್ಬಿಟ್ಟು ಚೆಕ್ ಕೊಟ್ಬಿಟ್ಟು ದುಡ್ಡು ತೊಗೊಬರ್ತೀವಿ, ನಮಗೆ ಇಟ್ಕೊಳ್ತೀವಿ. ಅವ್ರು ಬೇಡಪ್ಪ ನೀನೇ ಹೇಳ್ತೀಯಲ್ಲ ಅಂತ, ಆ ರೀತಿ ಮಾಡ್ಕೊಳ್ಳಿ ಮಕ್ಕಳೇ, ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ. ಮಿಥುನ ರಾಶಿ ಸ್ವಲ್ಪ ತಲೆ ಕೆಡಿಸೋ ವಾರವೇ ಇವತ್ತು. ಕುಜನು 12ನೇ ಮನೆ, ಸೂರ್ಯ ಬೇರೆ, ಅವನು ಸಿಂಹಕ್ಕೆ ಬರೋವರೆಗೂ ಸ್ವಲ್ಪ ಜಾಗ್ರತೆ. ಅದೇನೋ ಹೇಳ್ತಾರೆ, ಬಿಟ್ಟು ಬಾಣ ರಿವರ್ಸ್ ಬಾಣ ಅಂತಕ್ಕಂಥದ್ದಾಗುತ್ತೆ ಜಾಗ್ರತೆ. ಬುಧ ವಕ್ರ, ಏನೇನೋ ಐಡಿಯಾ, ಏನೇನೋ ಪ್ಲ್ಯಾನು, ಏನೇನೋ ಚಿಂತನೆ, ಇದೆಲ್ಲ ಮಾಡಿಸ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೋಗ್ತಾನೆ. ನನಗೇನು ಗೊತ್ತಿದೆ ಅಷ್ಟೇ ಮಾಡ್ತೇನೆ, ನಾನೊಂದು ಪುಟ್ಟ ಅಂಗಡಿ ಇಟ್ಕೊಂಡಿದ್ದೇನೆ, ಪುಟ್ಟ ತರಕಾರಿ, ಏನೋ ಒಂದು ಕನ್ಸಲ್ಟೆಂಟು, IT ಕನ್ಸಲ್ಟೆಂಟು, ಟೆಕ್ ಕನ್ಸಲ್ಟೆಂಟು, ಫೈನಾನ್ಸ್ ಕನ್ಸಲ್ಟೆಂಟು, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟು, ಸಾಕು. ಅದ್ಬಿಟ್ಟು ಈ ವಾರ ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ. ಬುಧ ವಕ್ರ 3ನೇ ಮನೆ, ತಲೆ ಕೆಡಿಸಿ ಬುದ್ಧಿ ಕೆಡಿಸಿ ಶುಕ್ರನ ಜೊತೆ ಬೇರೆ ಸೇರ್ಕೊಂಡಿದ್ದಾನೆ, ದುಡ್ಡೆಲ್ಲ ಕಳ್ಕೊಬಿಡ್ತೀರಿ. ಸೂರ್ಯ ಆತ್ಮಕಾರಕ ಬೇರೆ, ಗಲಗಲಗಲಗಲಗಲ ಅಂತ ಕಟಕದಲ್ಲಿ, ಜ್ಞಾನಕಾರಕ ಮಲಗಿದ್ದಾನೆ, ಆತುರಕಾರಕ ಕುಜ ಅವನೂ ಬಂದು ಕೂತಿದ್ದಾನೆ 12ನೇ ಮನೆ. ಸೊ ದುಡ್ಡು ಕಳ್ಕೊಳ್ಳೋ ವಾರ ಈ ವಾರ, ಹುಷಾರು. ಯಾವುದೋ ಲೇವಾದೇವಿ, ಅಡ್ಡಾದಿಡ್ಡಿ ಲೇವಾದೇವಿ, ಅಡ್ಡಾದಿಡ್ಡಿ ವ್ಯಾಪಾರ, ಅಡ್ಡಾದಿಡ್ಡಿ ಲೆಕ್ಕಾಚಾರ, ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ, ಯೋಗಕಾರಕ ಗುರು ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ. ಒಂದೇ ನಿಮ್ಮ ಮನೆಯವರದೇ ಟೆನ್ಷನು, ಕುಟುಂಬದ ಟೆನ್ಷನು, ಹಿರಿಯರ ಟೆನ್ಷನು, ಯಜಮಾನರ ಟೆನ್ಷನ್, ಪತ್ನಿ ಟೆನ್ಷನ್, ಈ ಥರದ್ದಿರುತ್ತೆ. ಸಂಪಾದನೆ ಕೊರತೆ ಇಲ್ಲ ಈ ವಾರ, ಸಂಪಾದನೆ ಕೊರತೆ ಇಲ್ಲ, ದುಡ್ಡು ಕೊರತೆ ಇಲ್ಲ. ಎಸ್ ಅನ್ಬೇಡಿ, ಬುಧ ವಕ್ರ, ಓವರ್ ಕಮಿಟ್ಮೆಂಟ್ ಮಾಡ್ಕೋಬೇಡಿ, ಓವರ್ ಕಮಿಟ್ ಆಗಬೇಡಿ, ಕೊಡ್ತೇನೆ ಮಾಡ್ತೇನೆ ಅನ್ನತಕ್ಕಂಥದ್ದು ಜಾಗ್ರತೆ. ಬಿಟ್ಟು ಕೊಡಬಾರದು ಅದು ಯಾರಾದರೂ ಅಷ್ಟೆ.
ಅದು ನಾಗರಾಜಣ್ಣ ಆಗಲಿ, ರಾಜಣ್ಣ ಆಗಲಿ, ರಾಮಣ್ಣ ಆಗಲಿ, ರಾಮಕ್ಕ ಆಗಲಿ, ನಿಮ್ಮ ಅಕ್ಕ ಆಗಲಿ, ನಮ್ಮಕ್ಕ ಆಗಲಿ, ಬಿಟ್ಟು ಕೊಡಬಾರ್ದು. ಕೊಟ್ರೆ ಮರ್ತುಬಿಡಿ ಅಷ್ಟೇ. ನಮ್ಮ ಅಣ್ಣ ಅಕ್ಕ ಒಂದು 10,000 20,000 50,000 ನಿಮ್ಮ ಶಕ್ತಿ ಇದೆಯಾ 50,000 ಕೊಟ್ಬಿಟ್ಟು ಬಿಟ್ಬಿಡಿ. ಇನ್ನು ಕೇಳಬೇಡಿ, ಕೇಳೋದೆಲ್ಲ ಇಟ್ಕೋಬೇಡಿ, ಅಲ್ಲಿ ವ್ಯವಹಾರ ಇಟ್ಕೋಬೇಡಿ, ಅದೊಂದು ನೋಡ್ಕೊಳ್ಳಿ. ಕರ್ಕಾಟಕ ರಾಶಿ ಸಿಂಹ ರಾಶಿ ಇನ್ನೂ ಒಂದು 4-5 ದಿನ ತಳಮಳವೇ, ಏನೋ ಗಲಗಲ ಅಂದ್ಕೊಂಡಂಥ ಕೆಲಸ, ಏನೋ ನಿಧಾನ, ಏನೋ ಬುದ್ಧಿ, ಏನೋ ಮಾತು, ಏನೋ ಆಲೋಚನೆ. ಯಾಕೆಂದರೆ ಆತ್ಮಕಾರಕ ಹೋಗಿ ಮಲಗಿದಾನೆ, ನಾನು ಆತ್ಮ ಎದ್ದೋಳ್ತಿಲ್ಲ, ಎದ್ದೋಳೋ ಮಾಡೋ ಹೋಗೋಣ, ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋಣ ಕಣೋ. ಅದು ಬೇರೆ, ಶ್ರಾವಣ ಮಾಸ, ಸರಿ ಗಾಳಿ ಚಳಿ ಮಳೆ, ಮಲ್ಕೋ. ಸೊ ಸೂರ್ಯ ಆ ಕಟಕದಲ್ಲಿ ಕುಳಿತಿರೋದ್ರಿಂದ ಕಟಕಟಕಟ ಇನ್ನೂ 4-5 ದಿನ ಆರ್ಭಟಿಸುವ ಮಳೆಯೇ. ಸಿಂಹಕ್ಕೆ ಬರಬೇಕು, ಸಿಂಹಕ್ಕೆ ಬರಬೇಕು, ಆಗ ಒಂದು ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ, ಒಂದು ಸ್ವಲ್ಪ ಜನಜೀವನ ಸಮಾಧಾನ ಕೊಡತಕ್ಕಂಥದ್ದಾಗುತ್ತೆ, ನಿಮಗೂ ಅಷ್ಟೆ. ಸ್ತ್ರೀಯರಿಗೆ ಸಂಬಂಧಿತ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಲೆಕ್ಕಾಚಾರ ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಏ ನಿಮ್ಮನೆಯವನೇ 12 ಮನೇಲಿ ಮಲಗಿದ್ದಾನೆ. ಸೂಕ ಸುಮ್ಮನೆ ಖರ್ಚು, ಓಡಾಟ, ಸುತ್ತಾಟ, ಬುದ್ಧಿ ಕೆಡಿಸ್ಕೋತೀರಿ, ಮನಸ್ಸು ಕೆಡಿಸ್ಕೋತೀರಿ, ತಲೆ ಕೆಡಿಸ್ಕೋತೀರಿ, ಇದು ನಿಶ್ಚಿತ. ನಾನೇ ಸುಮ್ಮನಿಲ್ಲ, ಗಲಗಲ ಗಲಗಲ, ಇದು ಸರಿಯಾ ಅದು ಸರಿಯಾ, ಇದು ಓಕೆನಾ ಅದು ಓಕೆನಾ, ಇದು ಈಗೇನಾ ಅದು ಈಗೇನಾ, ಇವ್ರು ಸರಿಯಾ. ಹೋಗೋವನೇ ದಾರಿ ತೋರಿಸೋವನೇ ಸರಿ ಇಲ್ಲ, ಹೇಳೋವನೇ ಮಾತಾಡೋವನೇ ಸರಿ ಇಲ್ಲ, ಯಜಮಾನನೇ ಸರಿ ಇಲ್ಲ. ಇನ್ನು ಮನೆ ಮಕ್ಕಳೇನಾಗ್ತಾರೆ, ಮನೆಯೊಡತಿಯೇ ಬಲವಾಗಿಲ್ಲ. ಸೊ ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ಚಿಂತನೆ ಎಲ್ಲ ಏನೋ ಒಂದು ಖರ್ಚು, ಕಮಿಟ್ಮೆಂಟ್, ಒದ್ದಾಟ ಎಷ್ಟು ಬಂದರೂ ಖರ್ಚು, ಕಮಿಟ್ಮೆಂಟ್, ಒದ್ದಾಟ, ತೊಳಲಾಟಗಳಲ್ಲಿ ನಿಲ್ಲತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂದರೆ ವಿಪರೀತ ಖರ್ಚು, ವಿಪರೀತ ಲಕ್ಸುರಿ, ಇನ್ನೊಂದು 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 ಸಣ್ಣ ಪುಟ್ಟಕ್ಕೆ ಈ ವಾರ ಎಷ್ಟೇ ಖರ್ಚು ಮಾಡ್ಕೊಳ್ಳೋದು ಅಂತ ನಿರ್ಧಾರ ಮಾಡ್ಕೊಳ್ಳಿ. ಒಂದು 15 ದಿನ ಎಚ್ಚರಿಕೆ. ಬುಧ ವಕ್ರ, ಅದು ಮಾಡೋಣ, ಇದು ಮಾಡೋಣ, ಇದು ಸರಿ, ಅದು ಸರಿ, ಯಾವುದು ಸರಿ ಇಲ್ಲ. ಈಗ ಬುದ್ಧಿ ಕೆಟ್ಟಿದೆ ಅಂದರೆ ಬಾಯಿ ಕೆಟ್ಟಿದೆ, ಯಾವ ಪಲಾವ್ ತಿಂದ್ರು ವಾಂತಿನೇ, ನಾನೇ ಮಾಡ್ಕೊಂಡು ತಿಂದ್ರು ವಾಂತಿ, ಬೇರೆಯವ್ರ ಹತ್ರ ತೊಗೊಂಡು ತಿಂದ್ರು ವಾಂತಿ, ಕದ್ರು ವಾಂತಿ, ಧರ್ಮವಾಗಿ ದುಡಿದು ತಿಂದ್ರು ವಾಂತಿ, ಈ ಥರ ಏನೋ ಒಂದು ಭಾವ ಆಗುತ್ತೆ. ಬೇರೆಯವ್ರ ತಲೆನೋವು ಇಟ್ಕೋಬೇಡಿ, ನಿಮ್ಮದು ಜಾಸ್ತಿ ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಊಟ ಮಾಡಿ, ಪೂಜಾ ಬಲಾಢ್ಯವಾಗಿದ್ದಾನೆ, ಓಡಾಡಿ ಸುತ್ತಾಡಿ, ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿ ಇರೋದನ್ನು. ಇನ್ನು ತುಲಾರಾಶಿ, ಶುಕ್ರ ಪ್ರಬಲವಾಗಿದ್ದಾನೆ, ಲಕ್ಷ್ಮೀನಾರಾಯಣ ಯೋಗ, ಹಿಂಗೆ ದುಡ್ಡು ಮಾಡೋಣ, ಹಂಗೆ ದುಡ್ಡು ಮಾಡೋಣ. ಕೈಯಲ್ಲಿ ಒಂದು 1,000 ಬಂದಿದೆ, ಕೆಲವರು 1,00,000 ಐಡಿಯಾ, 10,00,000 ಪ್ಲ್ಯಾನ್, 1,00,000 ಇದ್ರೆ 10,00,000 ಕಾರ್ ತಗೊಳ್ಳೋಕೆ ಪ್ಲ್ಯಾನ್ ಮಾಡಿರ್ತಾರೆ. ಈ ವಾರ ಹಂಗೆ ನಡೆಯೋದು ಸ್ವಲ್ಪ, ಏ ಇಲ್ಲ, ಲಕ್ಷ್ಮೀನಾರಾಯಣ ದುಡ್ಡಿದೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ದುಡ್ಡು ವ್ಯವಸ್ಥೆ ಇನ್ನೊಂದಿದೆ. ಕೈಯಲ್ಲಿ ಒಂದು 20,00,000 ಇದ್ರೆ 1 ಕೋಟಿದ ಮನೆ ಕೈ ಹಾಕ್ತಾರಪ್ಪ, ಅದು ಮಾಡ್ಕೋತಿದ್ದಾರೆ. ಅಯ್ಯೋ ಆ ಸಾಲಕ್ಕೆ ಹೋಗ್ಬೇಡಿ, ಜೀವಮಾನದಲ್ಲಿ ನೆನಪಿಟ್ಕೊಳ್ಳಿ, ಸಾಲ ಮಾಡಿ ಮನೆ ಕಟ್ಟೋದು ಇವತ್ತಿನ ಕಾಲಕ್ಕೆ ಹೆಣಭಾರ. ಮುಂದೆ 20 ವರ್ಷ ನೀವು ನೆಮ್ಮದಿಯಾಗಿ ಮಲಗೋಲ್ಲ, ಆಮೇಲೆ ಲೈಫ್ ಲಾಂಗ್ ನೀವು ಮಲಗೋಲ್ಲ. ಯಾಕಂದ್ರೆ 20 ವರ್ಷ ಇರೋ ಟೆನ್ಷನ್ನು, ನೀವು ದುಡಿಲಿ ದುಡಿದೇ ಇರಲಿ, ತಿನ್ನಲಿ ತಿಂದೇ ಇರಲಿ, ಸಾಲಕ್ಕೆ ಕಟ್ಟಲೇಬೇಕು. ಇದೊಂಥರ ನಮ್ಮ ಹೆಂಡತಿಗಾದರೂ, ನಮ್ಮ ಅಮ್ಮನಿಗಾದ್ರು, ನನ್ನ ಮಗಳಿಗಾದ್ರೂ, ಏ ಮುಂದಿನ ಗೌರಿ ಹಬ್ಬ ಮಾಡ್ಕೋಣ, ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ, ಈ ವರ್ಷ ಇಲ್ಲ ಪುಟ್ಟ, ನೀವು ನಂಬಲ್ಲ 4-5 ವರ್ಷದ ಮನೇಲಿ ನಡೆದಿದೆ, ನೋಡ್ಕೊಳ್ಳೋಣ ಪುಟ್ಟ, ಆಯಿತು ಪೂಜೆ ನಡೆದಿದೆ ನಮ್ಮ ಮಟ್ಟಕ್ಕೆ, ಡನ್. ತಳ್ಬೋದು, ಬ್ಯಾಂಕ್ ಸಾಲ ಹಂಗಾಗಲ್ಲ, ನೀನು ತಿನ್ನಾದರೂ ತಿನ್ನು, ಸಾಲ ಆದರೂ ಮಾಡು, ನಿನ್ನ ಹತ್ರ ಕಿತ್ಕೊಂಡು ಹೋಗ್ತಾನೆ ಅವನು. ಗುರು ಬೇರೆ ಅಷ್ಟಮ, ಕುಜಾ ಅಷ್ಟಮ, ವಾಹನದ ಮೇಲೆ ಸಾಲ, ಭೂಮಿ ಮೇಲೆ ಸಾಲ, ಹೆಚ್ಚು ಈ ಥರದ್ದು ಏನಾದರೂ ತಂದು ನೆತ್ತಿಗೆ ಇಟ್ಕೋತೀರಿ. ಗ್ಯಾರಂಟಿ ತುಲಾರಾಶಿ, ಹುಷಾರು, ಬುಧವಕ್ರ ಅವನಾಗೆ. ಸಾಲ ಕೊಟ್ಟರೆ ಒಂದು 20,000 ಕೊಟ್ಬಿಟ್ರೆ ಡೈಮಂಡ್ ನೆಕ್ಲೆಸ್ ಕೊಡ್ತಾನೆ ಸರ್, 2,00,000 ತಿಂಗಳು 20,000 ಎಷ್ಟಲ್ಲಿ ಹಾಕೋತೀರಿ? ಅದನ್ನು ಹಾಕ್ಕೊಂಡು 2,00,000 ಧೈರ್ಯವಾಗಿ ಹೊರಗಡೆ ಓಡಾಡ್ತೀರಾ? ನೋಡೋಣ, ಓಡಾಡ್ತೀರಾ? ಹೌದು, ಕೆಲವರು ಸಾಲ ಕೊಟ್ಟು ಡೈಮಂಡ್ ನೆಕ್ಲೆಸ್ ಕೊಡ್ತೀವಿ, ಸಾಲ ಕೊಟ್ಟು ಕಾರ್ ಕೊಡ್ತೀವಿ ಅಂತಾರೆ. 5,00,000 ಕಟ್ಟಿದ್ದೆ, 50,00,000 ಕಾರ್ ಕೊಡ್ತೀನಿ ಅಂತಾನೆ ಅವನಿಗೇನು, ಬ್ಯಾಂಕ್ ಅವ್ರು ಕೊಟ್ಟರು ನನಗೆ ಕಾರ್ ಸೇಲ್ ಆಯ್ತಾ, ಡನ್. ಸಾಲ ಇರೋದು ನಮಗೆ ಅಲ್ವಾ, ಏನಾದರೂ ತಿನ್ನು ಏನಾದರೂ ಮಾಡು, ಸಾಲ ತೀರಿಸಲೇಬೇಕು.
ಓ ನಮ್ಮ ಭಾರತೀಯರಲ್ಲಿ ಅಮೇರಿಕದ ಸಿಸ್ಟಮ್ ತುಂಬಿಸಿಡ್ತಿದ್ದಾರೆ, ನೆವರ್ ಗೆಟ್ ಇನ್ ಟು ದೋಸ್ ಟ್ರಾಪ್ಸ್. ಸರ್ ನಿಮ್ಗೆ ಸಾಲ ಬೇಕಾ? 50 ಫೋನ್ ಬರುತ್ತೆ, ನೀವು ಒಂದು ಯಾವುದಾದ್ರು ಬ್ಯಾಂಕ್ಗೆ ಒಂದು ಸಾಲಕ್ಕೆ ಅಪ್ಲೈ ಮಾಡಿ ಮಕ್ಕಳು, 50 ಬ್ಯಾಂಕಿಂದ ಫೋನ್ ಬರುತ್ತೆ. ಸರ್ ನಾನು ಬಂದು ಬಜಾಜ್ ಫೈನಾನ್ಸಿಂದ ಸರ್, ಸರ್ ನಾನು ಬಂದು ಇವರಿಂದ ಸರ್, ಸರ್ ನಾನು ಇವರಿಂದ ಸರ್ ಅಂತ ಎಷ್ಟು ಜನ ಫೋನ್ ಮಾಡ್ತಾರೆ ನೋಡಿ. ನೀವು ಸುಮ್ಮನೆ ಒಂದು ಬ್ಯಾಂಕ್ಗೆ, ನಿಮ್ಮ ಬ್ಯಾಂಕ್ಗೆ ನೀವು ಸುಮ್ಮನೆ ಸಾಲಕ್ಕೆ ಅಪ್ಲೈ ಮಾಡಿ ಬಂದ್ಬಿಡುತ್ತೆ. ಹುಷಾರ, ಟ್ರಾಫಿಕ್ ಬೀಳ್ಬೇಡಿ, ಕ್ರೆಡಿಟ್ ಕಾರ್ಡ್ ಟ್ರಾಫಿಕ್ ಬೀಳ್ಬೇಡಿ, ಬೇಡ ಎಚ್ಚರಿಕೆ. ಕ್ರೆಡಿಟ್ ಕಾರ್ಡ್ ಅವನ ಹತ್ರ ಟೈಪ್ ಮಾಡ್ಕೊಂಡಿದ್ದಾರೆ 10% ಡಿಸ್ಕೌಂಟ್ ನೀವು ಆಪಲ್ ಫೋನ್ ತಗೊಂಡ್ರೆ HDFC ಕಾರ್ಡ್ ಅಲ್ಲಿ ಅಂತಾನೆ. ತಗೋ, 10% ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದಾನೆ. ಗೌರಿ ಹಬ್ಬದ ಆಫರು, ವರಮಹಾಲಕ್ಷ್ಮಿ ಆಫರು, ಆಷಾಢ ಆಫರು, ಶ್ರಾವಣ ಮಾಸ ಆಫರು, 90,000 ಸಿಗ್ತಿದೆ. ಆಮೇಲೆ ಇನ್ನೊಂದೇನೋ 25%ಗೆ ತಂದು ನಿಲ್ಲಿಸ್ತಾನೆ. ಬ್ಯಾಂಕಿಂದ ಆಫರ್ ಬೇರೆ ಇದೆ. ನೀವು ಡೌನ್ ಪೇಮೆಂಟ್ 20,000 ಕಟ್ಬಿಡಿ, ನಿಮ್ಗೆ ನೋಡಿ ಇನ್ನೊಂದು 5,000 ಆಫರು. ತಗೊಳ್ಳಿ, ಬಿದ್ರಿ ಬೈಕು, ಮೊಬೈಲ್ ಫೋನು, ಇನ್ನೊಂದು ಫರ್ನಿಚರು, ಈ ತರ ಅವಶ್ಯಕತೆ. ಸೋ ಅವನು ಹಾಕ್ತಾನೆ ಆನ್ಯುವಲ್ ಫೀ, ಲೇಟ್ ಫೀ. ಅಯ್ಯೋ, ಕ್ರೆಡಿಟ್ ಕಾರ್ಡ್ ತಗೊಂಡು ಬ್ಯಾಂಕ್ಗಿಂತ ದೊಡ್ಡ ಕಳ್ಳರು ಅವರು, ನೆನ್ಪಿಟ್ಕೊಳ್ಳಿ. ಬ್ಯಾಂಕ್ಗಿಂತ ನೀವು ನಂಬಲ್ಲ ನನ್ನದು, 1.5 ರೂಪಾಯಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ, 1.5 ರೂಪಾಯಿ ಒಂದು ಕ್ರೆಡಿಟ್ ಕಾರ್ಡಲ್ಲಿ. ಎಷ್ಟು ಕಟ್ಟಿರ್ಬೋದು ನಂಬ್ತೀರಾ? 1,400 ರೂಪಾಯಿ. ಸರ್ ಇಲ್ಲ, ನೀವು ಅದನ್ನ ಫಿಲ್ ಮಾಡಿರ್ಲಿಲ್ಲ, ನೀವು ಕಟ್ಟಿರ್ಲಿಲ್ಲ ಅಂತ ತಗೋಬರ್ತಾನೆ. ಅದನ್ನ ಸಿಬಿಲ್ ಅಂತಾನೆ, ಇನ್ನೊಂದಂತಾನೆ. ಯಾರಿಗೆ ಬೇಕು ಜೀವಮಾನದಲ್ಲಿ ಸಾಲ ಏನು ಮಾಡಬಾರ್ದು ಅಂತ ಒಂದು ಮಾಡಿರ್ತಾರೆ. ಹುಷಾರ್. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಆದರೂ ಕಟಕದಲ್ಲಿರೋ ಸೂರ್ಯ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ, ಪೂರ್ತಿಯಾಗಿ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಶಿವಾಲಯದಲ್ಲಿ ಒಂದು ಸಣ್ಣ ಸೇವೆ ಪೂಜೆ ಮಾಡ್ಕೊಳ್ಳಿ. ಮಹತ್ತರ ಕಾರ್ಯಗಳು ಈ ವಾರ ನಡೀತಕ್ಕಂಥದ್ದಾಗುತ್ತೆ, ಈ ವಾರಾಂತ್ಯಕ್ಕೆ, ಗುರುವಾರದ ನಂತರ. ಸೂಪರ್. ಮನೆಯಲ್ಲಿ ಆನಂದ, ಪೂಜೆ, ಸಂಕಲ್ಪ, ಓಡಾಟ, ಟ್ರಾವೆಲ್ಸು, ಟೂರ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು ಅದ್ಭುತವಾದಂಥ ಒಂದು ಶಕ್ತಿಯನ್ನು ತುಂಬಿಸುತ್ತೆ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ ನೋಡಿ, ಬಾಧಕಾಧಿಪತಿ ವಕ್ರ, ಬಾಧೆ ಕೊಡೋವನೇ ವಕ್ರ. ಮೊದಲೇ ಅವನು ಬಾಧೆ, ಅವನು ವಕ್ರ. ಸರಿ, ಜ್ಞಾನಕಾರಕ ಚೆನ್ನಾಗಿದ್ದಾನಂದ್ರೆ ಅವನು ತಟಸ್ಥಾಗ 6ನೇ ಮನೆ. ಬಲ ಕೊಡೋನು ಇನ್ನಷ್ಟು ಬಲವಾಗಿ ಕೂತ್ಬಿಟ್ಟಿದ್ದಾನೆ. ಸೊ ಜ್ಞಾನನೂ ಇಲ್ಲ, ಬುದ್ಧಿನೂ ಸರಿ ಇಲ್ಲ. ಆಗ ಬಲ ಇರೋನೇನು ಗೊತ್ತ, ಯೋಚನೆ ಮಾಡೋಕೆ ಬಿಡಲ್ಲ, ಇನ್ನೊಬ್ಬರ ಮಾತು ಕೇಳಲ್ಲ. ಒಂದ ನಮ್ಮ ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಇನ್ನೊಬ್ಬರನ್ನ ಕೇಳಿ ಮಾಡಬೇಕು, ಎರಡೂ ಇಲ್ಲ ಮುಳುಗೋದ್ವಿ ನಾವು. ಕುಜ ಏನು ಮಾಡ್ತಾನೆ ಗೊತ್ತ, ನಾನು ಗಟ್ಟಿ ಇದನ್ನು ಧುಮುಕ್ಬಿಡು ಅಂತಾನೆ, ಕೇಳಿಸಲ್ಲ. ಒಳಗಡೆ ಇರೋ ಅಂತರ್ಪ್ರಜ್ಞೆ ಕೇಳೋಕೆ ಬಿಡಲ್ಲ. ಸೂರ್ಯ ಬೇರೆ ಅಷ್ಟಮದಲ್ಲಿ ಕಟಕದಲ್ಲಿ ಮಲಗಿದ್ದಾನೆ, ಭಾಗ್ಯಾಧಿಪತಿ. ಸೊ ಧನುಸು ರಾಶಿ ಗ್ಯಾರಂಟಿ, ಕಲಾವಿದರಾಗಿದ್ರೆ ಒಂದು ಸರಿ ಹೇಳ್ತಿಂತೀವಿ. ಕಲಾವಿದರು, ಸ್ಟಂಟ್ ಮಾಸ್ಟ್ರು, ಸ್ಪೋರ್ಟ್ಸ್ ಲೈನಲ್ಲೋ, ಟೀಚಿಂಗು, ಅಡ್ಮಿನಿಸ್ಟ್ರೇಷನು, ದೊಡ್ಡ ರಿಸ್ಕೋ, ದೊಡ್ಡ ಬಲ, ನನಗೆಲ್ಲ ಗೊತ್ತು, ಖಾಲಿ ತೋಪಾಗ್ಬಿಡ್ತೀರಿ. ಕಡಿಮೆ ಅಂದರೂ ಕಲಾವಿದರಾಗಿದ್ರೆ, ದೊಡ್ಡ ಮೂವಿ ಆ್ಯಕ್ಟ್ರು, ಪ್ರೊಡ್ಯೂಸರ್ ಏನಾದರೂ ಆಗಿದ್ರೆ 3 ಕೋಟಿ, 12 ಕೋಟಿ, 30 ಕೋಟಿ, 3 ನಾಮವೇ ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಈ ಥರದ್ದೇ ನಮ್ಮ ಬಲಕ್ಕೆ ಮೀರಿದ್ದು, ಶಕ್ತಿಗೆ ಮೀರಿದ್ದನ್ನದನ್ನು ಮಾಡಲಿಕ್ಕೆ ಹೋಗಿ ಪೆಟ್ಟು ತಿನ್ನು ಬಿಡುತ್ತೀರಿ. ಧನಸು ರಾಶಿ ಈ ವಾರ ಎಚ್ಚರಿಕೆ, ಸಿಕ್ಕಾಪಟ್ಟೆ ಬಲ. ಆ ಬಲನ ಒಳ್ಳೇದಕ್ಕೆ ಉಪಯೋಗಿಸಿ. ನೀನು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಎಕ್ಸ್ಟ್ರಾ ಪ್ಲಾನಿಂಗ್ ಮಾಡ್ತೀನಿ, ಎಕ್ಸ್ಟ್ರಾ ಪ್ಲಾನಿಂಗ್ ಇಲ್ಲ, ಎಕ್ಸ್ಟ್ರಾ ಸ್ಟ್ರಾಟಜಿ ಇಲ್ಲ, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇಲ್ಲ, ಎಕ್ಸ್ಟ್ರಾ ರಿಸ್ಕ್ ಇಲ್ಲ, ಏನೋ ಒಂದಿದೆ, ಅದನ್ನು ನಡೆಸ್ಕೊಂಡೋಗಿ. ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ, ಯಾಕಂದರೆ ಭಾಗ್ಯದಲ್ಲಿ ಲಕ್ಷ್ಮೀನಾರಾಯಣ ಯೋಗವಿರುವುದರಿಂದ ಸಣ್ಣ ಪುಟ್ಟ ಲೇವಾದೇವಿ ಕೆಲಸ ಕಾರ್ಯಗಳಲ್ಲಿರೋರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇನ್ನು ಮಕರ, ಭಾಗ್ಯಾಧಿಪತಿ ಅಷ್ಟಮ ಆಯ್ತ್ರೋ, ಅದೊಂದು ವಿಪರೀತ ಬುದ್ಧಿ. ಇನ್ನು ದಶಮಾಧಿಪತಿ ಅಷ್ಟಮ, ಸೊ ದೂರದ ಕೆಲಸ, ದೂರದ ವ್ಯವಹಾರ, ಅಲ್ಲಿ ಏನೋ ಜಾಸ್ತಿ ಕೊಡ್ತಾರಂತೆ ಸರ್, ಇಲ್ಲೇನೋ ಜಾಸ್ತಿ ಲಾಭ ಬರುತ್ತಂತೆ ಸರ್, ಇಲ್ಲೇನೋ ಜಾಸ್ತಿ ಆಗುತ್ತಂತೆ ಸರ್, ಈ ಥರದ ಪ್ರಬೋಧ ಪ್ರಥಮಗಳಿಗೆ ನಾಂದಿ ಆಗತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಗುರು ಬೇರೆ ನೀಚತ್ವ ನೋಡ್ತಾನೆ, ಹುಷಾರ್. ಪೂಜಾ ಬೇರೆ ಬಲವಾಗಿ ಕೂತಿದ್ದಾನೆ.
ಸೂರ್ಯ ಒಬ್ಬ ತಮಾಷೆ ಏನಂದ್ರೆ ಸಪ್ತಮದಲ್ಲಿ ಕೂತಿದ್ದಾನೆ. ಸೊ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಪ್ರಾಜೆಕ್ಟು ಆಯಿಲು ಪೆಟ್ರೋಲು ಲಿಕ್ಕರು ಗ್ಯಾಸು ಇವಿಸು ಈ ಥರ ಗ್ಯಾಸ್ ಏಜೆನ್ಸಿ ಗೌರ್ಮೆಂಟ್ ಪ್ರಾಜೆಕ್ಟ್ಸು ಗೌರ್ಮೆಂಟ್ ವ್ಯವಹಾರಗಳು ಗೌರ್ಮೆಂಟ್ ಟೆಂಡರ್ಗಳು ಇವುಗಳಿಗೆ ಸಂಬಂಧಪಟ್ಟಂಥ ಲೇವಾದೇವಿ ಕನ್ಸಲ್ಟೆಂಟಲ್ಲಿ ತೊಡಗಿಸ್ಕೊಂಡಿದ್ರೆ ಅದ್ಭುತ ಅವಕಾಶಗಳ ಸಂಗಮ. ಇನ್ನು ವಿಶೇಷವಾಗಿ ಕುಂಭರಾಶಿ ಸಪ್ತಮದಲ್ಲಿ ಶುಕ್ರ ಭಾಗ್ಯಾಧಿಪತಿ ಅದ್ಭುತ ಹೋಮ ಹವನ ವೈದಿಕ ಕೆಲಸಗಳು ಜ್ಯೋತಿಷ್ಯ ಆಲಯ ಧರ್ಮದರ್ಶಿ ಕೆಲಸಗಳು ಸೂರ್ಯ ಆತ್ಮಕಾರಕ ಕೆಲಸಗಳು ದಾನ ಧರ್ಮ ವೃದ್ಧಾಶ್ರಮ ಅನಾಥಾಶ್ರಮ ಗುರು ವಿಶೇಷವಾಗಿ ಸ್ಕೂಲು ಎಜುಕೇಷನು ಸ್ಪೋರ್ಟ್ಸು ಡಾನ್ಸು ಮ್ಯೂಸಿಕ್ಕು ಕಲಿಸೋದು ಬರವಣಿಗೆ ಲೇಖನ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ಅದ್ಭುತ. ಆದರೆ ಬುಧವಕ್ರ ಸ್ವಲ್ಪ ಹಣಕಾಸು ಸಣ್ಣ ಪುಟ್ಟದಾಗಿ ಸಣ್ಣ ಸಣ್ಣ ಕೆಲಸಗಳಲ್ಲಿರೋರಿಗೆ ಸ್ವಲ್ಪ ಪರಿಶ್ರಮ ಪಟ್ಟೆ ಎಂಟವರು ದುಡಿಯೋ ಜಾಗದಲ್ಲಿ 12 ದುಡಿದು ಸಂಪಾದನೆ ಕಟ್ಕೋಬೇಕು. ದುಡ್ಡಿಗೆ ಕೊರತೆ ಇಲ್ಲ, ಆನಂದಕ್ಕೆ ಕೊರತೆ ಇಲ್ಲ, ಆರೋಗ್ಯಕ್ಕೆ ಕೊರತೆ ಇಲ್ಲ. ಸ್ವಲ್ಪ ಆರೋಗ್ಯಂ ಭಾಸ್ಕರಂ ಸೂರ್ಯ ಈ 5 ಕಳೆದ ಮೇಲೆ 7 ಮನೆಗೆ ಬರ್ತಾನೆ. ಹುಷಾರ್ ಸ್ವಲ್ಪ ಸಂಗಾತಿ ಜೊತೆ ಪಾಲುದಾರಿಕೆ ವ್ಯವಹಾರಗಳ ಜೊತೆ ಸ್ವಲ್ಪ ಎಚ್ಚರಿಕೆ ಅಂದಿರಿ. ಇನ್ನು ಮೀನರಾಶಿ ರೋಗಕಾರಕ ಕುಜ ಪ್ರಬಲವಾಗಿದ್ದಾನೆ, ಸೂರ್ಯ ಆತ್ಮಕಾರಕ ಮುಳುಗಿಬಿಟ್ಟಿದ್ದಾನೆ. ಮಾಡೋ ಕೆಲಸ ಕಾರ್ಯಗಳಲ್ಲಿ ಒಂಥರ ಏನೋ ಕನ್ಫ್ಯೂಷನ್ಸ್, ಬುಧ ಬೇರೆ ಕನ್ಫ್ಯೂಷನ್ ಕಾರಕ. 6 ಮನೆ ವಿಪರೀತ ಬುದ್ಧಿ, ಇದು ಹಿಂಗೆ ಕಟ್ ಮಾಡಿ ತಿಂದರೆ ಇದು, ಅದು ಕಟ್ ಮಾಡಿ ಮಾಡಿದ್ರೆ ಇದು, ಇವ್ರ ಕೈಲಿ ಕಟ್ ಮಾಡಿಸಿದ್ರೆ ಇದು, ಈ ಥರ ಅಂದುಕೊಂಡು ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರ್ಯಾರು ಅವನ್ ಬಿಟ್ಟು ಇವನ್ ಬಿಟ್ಟು ಇವ್ರ್ಯಾರು ಅಂತ ಅಂದುಕೊಳ್ಳುತ್ತಲೇ ವ್ಯವಹಾರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗುತ್ತೆ. ಕನ್ಫ್ಯೂಷನ್ಗಳಿಂದ ಕೆಡಿಸ್ಕೋತೀರಿ. ಆಗ ತುಂಬ ಕನ್ಫ್ಯೂಷನ್ ಆಗ್ತಿದೆ ಸುಮ್ಮನಿರ್ಬೇಕು, ತುಂಬ ತಲೆ ಓಡ್ತಿದೆ ಸುಮ್ಮನಿರ್ಬೇಕು, ತುಂಬ ಬುದ್ಧಿ ಉಪಯೋಗಿಸ್ತಿದ್ರಿ ಸುಮ್ಮನಿರ್ಬೇಕು, ತುಂಬ ಪ್ಲ್ಯಾನಿಂಗು ಇದು 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 ನಡೆಯೋಲ್ಲ. ನೆನಪಿಟ್ಟುಕೊಳ್ಳಿ, ಜಗತ್ತಿನ ಅತ್ಯಂತ ದೊಡ್ಡ ನಮ್ಮ ಆರ್ಥಿಕ ತಜ್ಞರು ಮನಮೋಹನ್ ಸಿಂಗ್ ಜಿ, ಅವ್ರ ಆಸ್ತಿ ಎಷ್ಟು ಅಂತ ನೋಡಿ, ಅವ್ರು ಓದಿರೋ ಎಕನಾಮಿಕ್ಸ್ ನೋಡಿ, ಎಷ್ಟೆಷ್ಟು ದೊಡ್ಡ ದೇಶಗಳಿಗೆ ಅಡ್ವೈಸರ್ ಆಗಿದ್ರು ನೋಡಿ. ಹಿ ವಾಸ್ ಎನ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅನ್ನೋ ಒಂದು ಮಾತು, ಹಿ ವಾಸ್ ಎ ವಿಷನರಿ ಅಂತ. ಅವರ ಪರ್ಸನಲ್ ಫೈನಾನ್ಸ್ ಎಷ್ಟಿದೆ ಅಂತ ನೋಡಿ. ವಾರೆನ್ ಬಫೆಟ್ ಎಷ್ಟು ಓದಿದ್ದಾರೆ ಅಂತ ನೋಡಿ, ಬಿಲ್ ಗೇಟ್ಸ್ ಎಷ್ಟು ಓದಿದ್ದಾರೆ ಅಂತ ನೋಡಿ, ಜೆಫ್ ಬೇಜೋಸ್ ಎಷ್ಟು ಓದಿದ್ದಾರೆ ಅಂತ ನೋಡಿ, ಮಾರ್ಕ್ ಎಷ್ಟು ಓದಿದ್ದಾನೆ ಅಂತ ನೋಡಿ, ಮುಖೇಶ್ ಅಂಬಾನಿ ಎಷ್ಟು ಓದಿದ್ದಾರೆ ಅಂತ ನೋಡಿ, ಅದಾನಿ ಎಷ್ಟು ಓದಿದ್ದಾರೆ ಅಂತ ನೋಡಿ. ಯು ವಿಲ್ ಗೆಟ್ ದಿ ಆನ್ಸರ್. ತುಂಬ ಸರಸ್ವತಿ ಇರುವ ಕಡೆ ಲಕ್ಷ್ಮಿ ಇರೋಲ್ಲ, ಲಕ್ಷ್ಮಿ ಇರುವ ಕಡೆ ಸರಸ್ವತಿ ಇರೋಲ್ಲ, ಅದರ ಯೋಗ ಯೋಗ್ಯತೆಗಳನ್ನು ಅದನ್ನೇ ಅರ್ಥ ಮಾಡ್ಕೊಳ್ಳೋದು ಅನ್ನೋದು. ಸೊ ಅದರಿಂದ ಈ ವಾರ ಈ ಥರದ್ದು ಗಿಜಿ 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 ಗಿಜಿ, ಸೊ ಜಸ್ಟ್ ಸ್ಟಾಪ್ ಇಟ್. ಇರೋದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡಿ, ಭೂಮಿ ಮನೆ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೆವಲಪ್ಮೆಂಟ್ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.